ಮಲೆಗಳಲ್ಲಿ ಮದುಮಗಳು ಓದು ಮತ್ತು ಚರ್ಚೆಯನ್ನು ಕೇಳುತ್ತಿರುವ ನೀವು ದಯವಿಟ್ಟು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋವನ್ನು ಲೈಕ್ ಮಾಡಿ. ಈಗ ಮಲೆಗಳಲ್ಲಿ ಮದುಮಗಳು. ಗೌಡರ ಗದ್ದೆ ತೋಟಗಳಲ್ಲಿ ಕೆಲಸ ಮಾಡುವ ಘಟ್ಟದ ತಗ್ಗಿನ ಹೆಣ್ಣಾಳುಗಳಿಗೂ ಗಂಡಾಳುಗಳ ಮಾತ ಅಂತಿರ್ಲಿ, ಹೆಣ್ಣಾಳುಗಳಿಗೂ ಮೈಯನ್ನೆಲ್ಲ ಮುಚ್ಚಿಕೊಳ್ಳುವಷ್ಟು ಬಟ್ಟೆ ಇರುವುದಿಲ್ಲ. ಕುಪ್ಪಸವನ್ನಂತೂ ಅವರು ಕಂಡೇ ಅರಿಯರು. ಸೊಂಟಕ್ಕೆ ಸುತ್ತಿಕೊಂಡ ಅರಿವೆಯ ತುಂಡಿನ ಒಂದು ಸೆರೆಗೆ ಅವರ ಎದೆಯನ್ನೆಲ್ಲ ಗೌಪ್ಯವಾಗಿಡುವ ಕರ್ತವ್ಯವನ್ನು ಹಾಗೂ ಹೀಗೂ ಹೊರುತ್ತಿತ್ತು. ವಯಸ್ಸಾದ ಹೆಣ್ಣಾಳುಗಳಂತೂ ಆ ಗೌಪ್ಯವನ್ನು ರಕ್ಷಿಸುವ ಶ್ರಮ ತೆಗೆದುಕೊಳ್ಳಲಾರದಷ್ಟು ಅಸಡ್ಡೆಯಿಂದಲೇ ಇರುತ್ತಿದ್ದರು. ಐತ ಅಂತವರ ನಡುವೆಯೇ ಚಿಕ್ಕಂದಿನಿಂದಲೂ ಬೆಳೆದಿದ್ದನು. ಅವರ ಕೊಡೆಯ ಕೆಲಸವಾಗಿಯೂ ಮಾಡಿದ್ದನು. ಚಿಕ್ಕಂದಿನಿಂದಲೂ ಅವನು ನೋಡುತ್ತಿದ್ದುದು ಬಹಿರಂಗವಾಗಿಯೇ ಇರುತ್ತಿದ್ದ ಅಂಗ ಅಂಗ ಭಾಗ ಉಪಾಂಗಗಳ ವಿಚಾರದಲ್ಲಿ ಅವನು ಸಂಪೂರ್ಣವಾಗಿ ಅಲಕ್ಷ್ಯದಿಂದಿದ್ದನು. ಆದರೆ ಇಂದು ಅವನಿಗೆ ಹೊಸ ಕಣ್ಣು ತೆರೆದಂತೆ ಬೇರೆಯೇ ರೀತಿಯ ಅನುಭವವಾಗತೊಡಗಿತ್ತು. ಹುವಳ್ಳಿ ಚಿನ್ನಕ್ಕನ, ಕೋಣೂರು ಮುಕುಂದಯ್ಯನ, ನಾಗಕ್ಕ, ನಾಗತ್ತೆ ಮತ್ತು ಹುವಳ್ಳಿ ನಾಯಕ, ಸಿಂಬಾವಿ ಹೆಗ್ಡೆಯವರ ಮತ್ತು ಹಳೆಮನೆ ತಿಮ್ಮಪ್ಪ ಹೆಗ್ಡೆಯ ವಿಚಾರವಾಗಿ ತಾನು ಕೇಳಿ ತಿಳಿದಿದ್ದನ್ನೆಲ್ಲವನ್ನೂ ಹೇಳುತ್ತಿದ್ದ ಪೀಂಚಲು ಹೆಸರು ಇಳಿಸಲು ಒಲೆಯ ಮೇಲೆ ಬಾಗಿ ತನ್ನ ಕಡೆಗೆ ಚೆನ್ನಾಗಿ ನಿಂತಾಗ ಐತನಿಗೆ ತೆಳ್ಳನೆಯ ಸೀರೆಯ ತುಂಡು ಬಿಗಿದು ಮುಚ್ಚಿದ್ದ ಅವಳ ದುಂಡನೆಯ ನಿತಂಬಗಳನ್ನು ನೋಡಿ ಮೋಹ ಉಕ್ಕಿದಂತಾಯಿತು. ಎಷ್ಟು ಚೆನ್ನಾಗಿ ಕಾಣುತ್ತಾಳೆ ಈ ಪಿಂಚ್ಲು ಎಂದುಕೊಂಡನು. ಮತ್ತೆ ಅವನ ಕಣ್ಣು ಅವಳ ತೋಳುಗಳತ್ತ ಸರಿದು, ಎಷ್ಟು ಬೆಳಗಿದ್ದಾಳೆ ನನ್ನ ಹೆಂಡತಿ, ನಾನು ನೋಡೇ ಇರಲಿಲ್ಲ ಇಷ್ಟು ದಿನ ಎಂದುಕೊಂಡನು. ಹಾಗೆ ಅವಳೊಮ್ಮೆ ಊಟಕ್ಕೆ ಹಾಳೆಯ ಕೊಟ್ಟೆಯನ್ನು ಕುಡಿಯಲಿಕ್ಕೆ ಗರಟವನ್ನು ಅಣಿ ಮಾಡಲೆಂದು ನೆಲಕ್ಕೆ ಬಾಗಿದಾಗ ಸಡಿಲಗೊಂಡ ಅವಳ ಸೆರಗಿನೊಳಗಣ ಮೃದು ಕಲ್ಮಠ ಸದೃಶ ಕುಚಗಳನ್ನು ಹಿಗ್ಗಿ ನೋಡಿ, ಅಯ್ಯೋ ಕಾಣ್ತಲೇ ಇರಲಿಲ್ಲ, ಈಗ ಎಷ್ಟು ದೊಡ್ಡದಾಗ್ಬಿಟ್ಟಿವೆ, ಇವತ್ತು ರಾತ್ರಿ ನಾನು ಅವಕ್ಕೊಂದು ಮುತ್ತು ಕೊಡಲೇಬೇಕು ಎಂದು ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಿದ್ದರು. ಬಾಯಲ್ಲಿ, ಹಂಗಾದ್ರೆ ನಾಗಕ್ಕನ ಸೀರುಡಿಕೆ ಮಾಡಿಕೊಂಡಾಯ್ತು ಹೂವಳ್ಳಿ ನಾಯಕರು ಅಂತ ಕೇಳಿದನು. ದಯ್ಯದ ಅರಿಕೆ ಆಯ್ತಲ್ಲ, ಅದಾಗಿ ಒಂದು ವಾರನೋ 15 ದಿನಾನೋ ಆಗಿತ್ತಂತೆ, ನಾಗಕ್ಕ ತಾಳಿ ಕಟ್ಟಿಸ್ಕೊಂಡೇ ಬಿಟ್ರಂತೆ. ಮತ್ತೆ ನಾಗಕ್ಕನ ಮೊದಲನೇ ಗಂಡ ಸತ್ ಮೇಲೆ ಅವ್ರು ಯಾರನ್ನು ಕೂಡಿಕೆ ಮಾಡ್ಕೊಳ್ಳೋದಿಲ್ಲ ಅಂತ ಹಠ ಹಿಡಿದಿದ್ರಂತೆ. ಹೌದು, ಆದ್ರೆ ಈ ಸಂಬಂಧ ಅವ್ರು ಒಪ್ಕೊಂಡಿದ್ದು ನನಗೆ ಅನ್ನಿಸ್ತಿದೆ ಚಿನ್ನಕ್ಕನ ಕಷ್ಟ ತಪ್ಪಿಸೋಕೆ ಅಂತ. ಅವ್ರ ಕೂಡಿಕೆ ಆದ್ರೆ ಚಿನ್ನಕ್ಕನ ಕಷ್ಟ ಹೆಂಗ್ ತಪ್ತದೆ ಅಂದ್ರೆ, ಗಂಡನ ಮನಸ್ಸನ್ನು ಒಲಿಸ್ಕೊಂಡು ಚಿನ್ನಕ್ಕನ ಸಿಂಬಾವಿ ಹೆಗ್ಡೆಯರಿಗೆ ಕೊಡೋ ತಪ್ಪಿಸಿ ನಮ್ಮ ಮುಕುಂದಯ್ಯ ಕೊಡೋ ಹಂಗೆ ಮಾಡಕ್ಕೆ. ಮಾತನಾಡುತ್ತಾ ನೋಡುತ್ತಾಳೆ ಗಂಡನ ದೃಷ್ಟಿ ಸಡಿಲವಾಗಿರುವ ತನ್ನ ಸೆರಗಿನ ಒಳಗೆ ನುಗ್ಗಿ ಆಟವಾಡುತ್ತಿದೆ. ಏ, ನೀನೇನೋ ನನ್ನ ಮಾತು ಆಲೈಸ್ತಿದ್ದೀಯಾ ಇಲ್ಲ ಎತ್ತಲಾಗೋ ನೋಡ್ತಿದ್ದೀಯಾ? ಎತ್ತಲಾಗಿ ನೋಡ್ತಿದ್ದೀನಿ, ನಿನ್ನ ಕಡೆಗೆ ಕಣ್ಣಿಟ್ಟಿದ್ದೀನಲ್ಲ, ನನ್ನ ಕಡೆಗೆ ಕಣ್ಣಿಟ್ಟಿದೀಯಾ ಅನ್ನೋದು ಕಾಣ್ತಾನೆ ಇದೆ ಎಂದು ಸಡಿಲವಾಗಿ ಎಳಲುತ್ತಿದ್ದ ತನ್ನ ಸೆರಗನ್ನು ಎಳೆದು ಭದ್ರಪಡಿಸಿಕೊಂಡು ಶೃಂಗಾರಪೂರ್ಣವಾದ ಭರ್ತ್ಸನಾ ದೃಷ್ಟಿಯಿಂದ ಮುಗುಳು ನಕ್ಕು ಗಂಡನನ್ನು ಸೋರೆ ಹೊಡೆದು ಬಿಟ್ಟಳು. ಇಬ್ಬರೂ ಅಂಬ್ಲಿ ಉಣ್ಣಕ್ಕೆ ಎದುರು ಬದರಾಗಿ ಕೂತರು. ಐತನ ಕಣ್ಣು ಪೀಂಚ್ಲು ಮೂಲೆಯಲ್ಲಿಟ್ಟಿದ್ದ ಹಿತ್ತಾಳೆ ಪಾತ್ರೆಯತ್ತ ಮತ್ತೆ ಮತ್ತೆ ಹೋಗುತ್ತಿತ್ತು. ದೊಡ್ಡಮ್ಮ ಏನೋ ಕೊಟ್ಟಿದ್ದಾರೆ, ಊಟಕ್ಕೆ ಕುಳಿತೊಡನೆ ಅದನ್ನು ಬಡಿಸುತ್ತಾಳೆ ಎಂದು ಹಾರೈಸಿದ ಐತನಿಗೆ ತನ್ನ ಹೆಂಡತಿ ಆ ಕಡೆ ಗಮನವನ್ನೇ ಹಾಕದೆ ಉಣ್ಣಲು ಕುಳಿತಿದ್ದನ್ನು ಕಂಡು ನಿರಾಶೆಯಾಯಿತು. ಮತ್ತೆ ಆ ಕಡೆ ನೋಡತೊಡಗಿದನು. ಅದು ಗಂಡಸರ ತಿಂಡಿ ಅಲ್ಲ ಎಂದು ಓರೆಗಣ್ಣಿನಿಂದ ನೋಡಿ ನಕ್ಕಳು ಪೀಂಚ್ಲು. ತಿಂಡಿಲಿ ಗಂಡಸರ ತಿಂಡಿ ಹೆಂಗಸರ ತಿಂಡಿ ಅಂತ ಬೇರೆ ಇರ್ತದೇನು ಎಂದು ಮೂದಲಿಸಿದನು ಐತ. ಇರದೆ ಮತ್ತೆ ಏನು, ವಸ್ತ್ರ ಇರೋ ಬಾಣತೆ ಇರೋ ತಿನ್ನೋದಕ್ಕೆಲ್ಲ ಗಂಡಸರು ತಿಂತಾರೇನೋ, ಅಣಕಿಸಿದಳು ಪೀಂಚ್ಲು. ಓಹೋಹೋ, ಈಗ ಗೊತ್ತಾಯ್ತು ಬಿಡು, ಅದಕ್ಕೆ ನೀನು ಅಷ್ಟು ಹೊತ್ತಾಗಿ ಬಂದದ್ದು, ದೊಡ್ಡಮ್ಮಂಗೆಲ್ಲ ಹೇಳ್ಬಿಟ್ಟಿದ್ದೀಯಾನು ಅದಕ್ಕೇನಲ್ಲ ಹೊತ್ತಾಗಿ ಬಂದದ್ದು. ಮತ್ತೆ ಅದೆಲ್ಲ ನಿನ್ಗೆ ಈಗಲೇ ಹೇಳ್ಬಾರ್ದು. ಅದ್ಯಾರು, ಇಬ್ಬರು ಹೆಂಗಸರು ಬಂದ ಹಂಗಿತ್ತಲ್ಲ ಕತ್ತಲೆ ಆದ್ಮೇಲೆ ನೀವಿದ್ದಲ್ಲಿಗೆ. ಬಾಯಿಗೆ ಸುರಿದುಕೊಳ್ಳುವಷ್ಟರಲ್ಲಿದ್ದ ಅಂಬಲಿಯನ್ನು ಕೈ ಬೊಗಸೆಯಿಂದ ಹಾಗೆಯೇ ಆಳೆಕೊಟ್ಟೆಗೆ ಹಾಕಿ ಪೀಂಚಲು ಬೆರಗು ಬಡಿದವಳಂತೆ ಗಂಡನ ಕಣ್ಣನ್ನೇ ನೋಡತೊಡಗಿದಳು. ಅದು ನಿನ್ಗೆ ಹೆಂಗ್ ತಿಳಿದದ್ದು? ನಾನು ಅಲ್ಲೇ ಹಲಸನ್ ಮರ ಹತ್ರ ಹತ್ತಿದ್ದೆ, ಮರ ಹತ್ತಿದ್ದೆ ಕುಜ್ಜು ಸಿಗ್ತದೆ ಅಂತ ನೋಡ್ಲಿಕ್ಕೆ. ನೀನ್ ಮೇಲ್ ಕಾಣುವಷ್ಟು ಸಾಮಾನ್ಯ ಏನಲ್ಲ, ಹೊಂಚ್ ನೋಡುವ ಅಭ್ಯಾಸ ಬೇರೆ ಕಲ್ತ್ಕೊಂಡಿದ್ದೀಯ. ಐತ ತಲೆ ಬಗ್ಗಿಸಿ ಬಿಟ್ಟನು ಅಪರಾಧಿಯಂತೆ. ಅವನ ಮೋರೆ ಬಾಡಿತು. ಅದನ್ನರಿತು ಪೀಂಚಲು ಅವನ ಮನಸ್ಸನ್ನು ಆ ಕಹಿಯಿಂದ ಪಾರು ಮಾಡುವ ಉದ್ದೇಶದಿಂದ ಹೂವಳ್ಳಿ ಚಿನ್ನಕ್ಕ ನಾಗಕ್ಕನ್ನ ಕರ್ಕೊಂಡು ಬಂದಿದ್ರು ಎಂದಳು. ಆ ಯಾರು ಬಂದಿದ್ರು ಅಂದೆ? ಹೂವಳ್ಳಿ ಚಿನ್ನಕ್ಕ ನಾಗಕ್ಕನ್ ಕರ್ಕೊಂಡು ಬಂದಿದ್ರು ಮತ್ತೆ ಹೇಳಿದಳು ಪೀಂಚಲು. ಕಲ್ಲೂರು ಮಂಜಾಭಟ್ಟರ ಸಾಲಕ್ಕೆ ಸಿಂಬಾವಿ ಭರಮೈ ಹೆಗ್ಡೆಯವರು ಜಾಮೀನು ನಿಂತು
ಹುವಳ್ಳಿ ವೆಂಕಟಪ್ಪ ನಾಯಕರ ತೋಟ ಗದ್ದೆಗಳನ್ನು ಉಳಿಸಿಕೊಟ್ಟ ವಿಚಾರವನ್ನು, ಚಿನ್ನಮ್ಮನನ್ನು ಬರಮೈ ಹೆಗ್ಗಡೆಯವರಿಗೆ ಕೊಟ್ಟು ಲಗ್ನ ಮಾಡುವ ವಿಚಾರವನ್ನು ಕೇಳಿದ ಇತ್ತ. ಲಗ್ನ ನಿಶ್ಚಯ ಆಗೇ ಹೋಯ್ತಂತೇನೋ ಎಂದನು. ಮಳೆ ಹಿಡಿಯೋದ್ರೊಳಗೆ ಮಾಡಿಬಿಡ್ತಾರೆ, ಆ ಚಿನ್ನಕ್ಕನ ದುಃಖ ನೋಡಾಕೆ ಆಗ್ತಿಲ್ಲ. ಜೀವಕ್ಕೇನಾದರೂ ಮಾಡ್ಕೊಂಡು ಬಿಟ್ಟಾರು ಅಂತ ನಾಗಕ್ಕ ಮೂರೊತ್ತು ಅವ್ರ ಹಿಂದೆನೆ ಇರ್ತಾರಂತೆ. ಅವ್ರು ಒಂದು ಮಾತು ಆಡ್ಲಿಲ್ಲ, ಸುಮ್ಮನೆ ಅಳ್ತಾ ಇದ್ರು. ನಾಗಕ್ಕನೇ ಎಲ್ಲ ಹೇಳಿದ್ದು ಮಾಡಿದ್ದು. ಮತ್ತೆ ನಾಗಕ್ಕ ಕೂಡಿಕೆ ಮಾಡ್ಕೊಳ್ಳಕ್ ಒಪ್ಪಿದ್ದು ಚಿನ್ನಕ್ಕನ ಕಷ್ಟ ತಪ್ಪಿಸಾಕೆ ಅಂತಿದ್ದಿ, ಈಗೇನಾದಂಗಾಯ್ತು? ಚಿನ್ನಕ್ಕನ ಅಪ್ಪ ಏನೋ ಒಂದು ತರದ ಮಂಡ ಮನ್ಸ, ಸಾಲ ತೀರ್ಸಕ್ಕೆ ದುಡ್ಡು ಕೊಡ್ತಾರೆ, ತೆರಾನೂ ಕೈ ತುಂಬ ಕೊಡ್ತಾರೆ ಅಂತ ಹೇಳಿ ಚಿನ್ನಕ್ಕನ ಕೊರಳಿಗೆ ರೋಗಿಷ್ಟನ್ ಕಟ್ಟಾಕೆ ಒಪ್ಕೊಂಡು ಬಿಟ್ಟಿದ್ದಾರೆ. ಪಾಪ ನಾಗಕ್ಕನು ಏನಂತ ಮಾಡ್ಯಾರು, ಏನು ಪ್ರಯೋಜನ ಆಗ್ಲಿಲ್ಲಂತೆ. ಈಗ ಮತ್ತೇನ್ ಮಾಡದೆ? ತುಂಬಾ ಸಂಕಟದ ಧ್ವನಿಯಿಂದಲೇ ಕೇಳಿದನು ಆಯ್ತ. ಚಿನ್ನಮ್ಮನನ್ನು ಪಾರುಗಾಣಿಸುವ ಹೊಣೆಯನ್ನು ತಾನೇ ಹೊತ್ತುಕೊಂಡು ಬಿಟ್ಟನೇನೋ ಎಂಬಂತೆ. ಅದೆಲ್ಲ ನಿಮ್ಗೆ ಯಾಕೆ? ಮುಕುಂದಯ್ಯ, ನಾಗಕ್ಕ ನಾನು ಎಲ್ಲ ಸೇರಿ ಏನೋ ಹುನರ ಮಾಡಿವಿ. ನೀನ್ ಯಾರ ಹತ್ರನೂ ತುಟಿಪಿಟಕನ್ನದೆ ನಾವು ಹೇಳ್ದಂಗೆ ಮಾಡ್ತೀಯನ್ನೋ ಹೇಳು. ನೀ ಹೇಳ್ದಂಗ ಅದು ತನಗೆ ಅಷ್ಟೇನು ಗೌರವ ತರುವುದಲ್ಲ ಎನ್ನುವ ಧ್ವನಿ ಇತ್ತು ಆಯ್ತನ ಪ್ರಶ್ನೆಯಲ್ಲಿ. ನಾನ್ ಹೇಳ್ದಂಗೆ ಅಂದ್ರೆ ಮುಕುಂದಯ್ಯ ಹೇಳ್ದಂಗೆ. ಅದೇ ನಾನ್ ಹೇಳ್ದಂಗೆ ಮಾಡಿದ್ರೆ ನಿಂಗೆ ಮಾನ ಮುಕ್ಕಾಗ್ತದೇನು? ಇಲ್ಲ ಮಾರಾಯ್ತಿ, ನೀನ್ ಹೇಳ್ದಂಗೆ ಮಾಡ್ತೀನಿ. ಆಯ್ತನ ಭಂಗಿಯಲ್ಲಿ ಸಂಪೂರ್ಣ ಶರಣಾಗತಿಯ ಭಾವ ತುಳುಕುತ್ತಿತ್ತು. ನಾಲ್ಕೈದು ದಿನಗಳಿಂದಲೂ ಪ್ರೇಮಲ ಸ್ವಭಾವದ ಆಯ್ತನ ಜೀವಕ್ಕೆ ಸುಡು ಬಿಸಿಲಿನಲ್ಲಿ ಬಾಯಾರಿ ಮರುಭೂಮಿ ಪ್ರವಾಸ ಕೈಗೊಂಡ ಹಾಗೆ ಆಗಿತ್ತು. ಪಕ್ಕದಲ್ಲೇ ತಂಪಿಯುವ ಮರುವನವಿದ್ದರೂ, ನಿರ್ಮಲ ಶೀತಲೋದಕದ ತಟಾಕವಿದ್ದರೂ, ಗರ್ವಕ್ಕೂ ಅಭಿಮಾನಕ್ಕೂ ವಶವಾಗಿದ್ದ ಅವನ ಚೇತನ ಆ ನೀರನ್ನು ಕುಡಿಯಲೊಲ್ಲದೆ ಆ ತಣ್ಣೆಳಲನ್ನು ಆಶ್ರಯಿಸಲು ತಿರಸ್ಕರಿಸಿ ಬಿಸಿಲಿನಲ್ಲಿಯೇ ಬಿಗುಮಾನದಿಂದ ಬೇಯುತ್ತಿತ್ತು. ಇಂದು ಅನಿರೀಕ್ಷಿತವಾಗಿ ಆಶ್ಚರ್ಯಕರವಾಗಿ ಆ ದುಸ್ವಪ್ನ ಬಿರಿದು ಬಯಲಾಗಿತ್ತು. ತನ್ನ ಹೆಂಡತಿಯನ್ನು ತಾನು ತಪ್ಪಾಗಿ ತಿಳಿದುಕೊಂಡೆನು ಎಂದು ಅವನಿಗೆ ಗೊತ್ತಾದ ಒಡನೆಯೇ ಕವಿದಿದ್ದ ಮೋಡವೆಲ್ಲ ತೊಲಗಿ ಹೋಗಿತ್ತು. ಹುಣ್ಣಿಮೆಯ ತಿಂಗಳು ಬೆಳಕು ಬದುಕನ್ನೆಲ್ಲ ತನ್ನ ತಣ್ಬೆಳಲಿಂದ ಆಹ್ಲಾದಕರವನ್ನಾಗಿ ಮಾಡಿತ್ತು. ಮಾತ್ಸರ್ಯದ ಚಪ್ಪಡಿ ಬಂಡಿಯಡಿ ಸಿಕ್ಕಿ ಅದರ ನುಗ್ಗು ನುರಿ ಮಾಡುತ್ತಿದ್ದ ಭಾರಕ್ಕೆ ಏದುತ್ತಿದ್ದ ಅವನ ಹೃದಯ ಇದ್ದಕ್ಕಿದ್ದ ಹಾಗೆ ವಿಮುಕ್ತವಾಗಿ ಹಗುರವಾಗಿ ಗರಿಗೆದರಿ ಗಾಳಿಯಲ್ಲಿ ಹಾರಾಡಿ ತಿಳ್ಳೆಯಾಡುತ್ತಿತ್ತು. ಪೀಂಚುವಿನ ಒಂದೊಂದು ಚಲನೆ, ಒಂದೊಂದು ಭಂಗಿ, ಒಂದೊಂದು ಅಂಗ ಉಪಾಂಗ ಎಲ್ಲವೂ ಸ್ವರ್ಗೀಯವಾಗಿ ತೋರಿ ಅವನನ್ನು ಇಂದ್ರಪಟ್ಟಕ್ಕೇರಿಸಿತ್ತು. ಅಡಕೆಯ ಸೋಗೆ ಹೊದಿಸಿದ್ದ ಅವನು ಆ ಜೋಪಡಿ ಬಿಡಾರವನ್ನು ಅಮರಾವತಿಯ ನಂದನವನ್ನಾಗಿ ಮಾರ್ಪಡಿಸಿತ್ತು. ಹೇಳ್ತಾ ಇಲ್ಲ ಏನು? ನಮ್ ಗಾನವೂ ಕೇಳಿಸ್ತಾ ಇರ್ಲಿಲ್ವೇ ನಿಮ್ಗೆ? ಹಲೋ ವಿಜಯ್ ಸರ್, ಒಂದು ಪ್ರಶ್ನೆ. ಏನ್ ಪಿಂಚ್ಲೆ ನಾವು ಕುಡ್ಕೊಂಡಿದ್ನ ಅಥವಾ ಇಷ್ಟಿನ ಕುಡಿದಿರ ನೋಡ್ತಿದ್ನ, ಏನ್ ಕತೆ ಅಂತ ಅವಳನ್ನ? ಅಲ್ಲ ನೀವು ನಿನ್ನೆ ಹೇಳಿದ್ರೆ ಮದುವೆ ಮಾಡ್ದಂಗೆ ನಾವು ನಾಟಕದಲ್ಲೂ ಕೂಡ ತುಂಬಾ ಚಿಕ್ಕ ಚಿಕ್ಕ ಹುಡುಗರು ಅಂದ್ರೆ ಚಿಕ್ಕ ಚಿಕ್ಕ ಹುಡುಗಿ ಸ್ವಲ್ಪ ಇಂಗ್ಲಿಷ್ ಕ್ಯಾರೆಕ್ಟರ್ ಕೊಟ್ಟಿದಾರಲ್ಲ, ನಂಗೆ ನೆನ್ಸ್ಕೊಂಡಾಗ ನಮಗೂ ಬರ್ತಿತ್ತು. ಇಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಸರ್, ಆಮೇಲೆ ಮಾತಾಡ್ತೀನಿ. ನನಗೆ ಬಹಳ ನಿಮ್ ಓದು ಖುಷಿ ಕೊಡ್ತು. ನನಗೆ ಇದ್ರಿಗೆ ಇದಾರೆ ಅನಿಸ್ತಾ ಇದೆ ಪಿಚ್ಲು ಮತ್ತೆ ಆಯ್ತಾ. ನಿಜ ನನಗೆ ಅದ್ ನನ್ ಫೀಲ್ ಬಂದಿದ್ದಕ್ಕೆ ನಾ ಮೆಸೇಜ್ ಹಾಕಿದ್ದು. ಇದ್ರಿಗೆ ಇದಾರೆ ನನ್ ಕಣ್ಣಿದ್ರಿಗೆ ಅನ್ಸ್ಬಿಡ್ತು. ತುಂಬಾ ಡಿಸ್ಟರ್ಬೆನ್ಸ್ ಆಗಿದ್ರು ಆತರ ಫೀಲ್ ಬಂತು, ಅದಕ್ಕೆ ನಾ ಮೆಸೇಜ್ ಕೂಡ ಹಾಕಿದೆ. ನಿಜ ನನ್ ಜೊತೆ ಇದಾರೆ ಅಂತ ಅನ್ಸುತ್ತೆ, ನನ್ ಇದ್ರಿಗಿದಾರೆ ಅಂತಾನೆ ಅನ್ಸುತ್ತೆ ಸರ್. ಲಿಟ್ರಲಿ ನಾನ್ ಕಳೆದೋಗಿದ್ದೆ ಅನ್ಸುತ್ತೆ. ಪೀಂಚ್ಲು ದೀಪ ಆರಿಸಿ ಕತ್ತಲೆಯಲ್ಲಿಯೇ ತನ್ನ ಸೀರೆಯನ್ನು ಬಿಚ್ಚಿಟ್ಟು ಆಯ್ತನು ಹೊದೆದಿದ್ದ ಕಂಬಳಿಯಡಿ ನುಸುಳಿ ತನ್ನ ಬತ್ತಲೆ ಮೈಯನ್ನು ಅವನ ಬತ್ತಲೆಯ ಮೈಗೆ ಒತ್ತಿ ಚಾಪೆಯ ಮೇಲೆ ಹಾಸಿದ್ದ ಕಂಬಳಿಯ ಮೇಲೆ ಹಾಸಿದ್ದ ತನ್ನೊಂದು ಹರಕಲು ಸೀರೆಯನ್ನೇ ಮಗ್ಗಲು ಹಾಸಿಗೆಯನ್ನಾಗಿ ಮಾಡಿದ್ದ ಶಯೆಯಲ್ಲಿ ಪವಡಿಸಿದಾಗ ಆಯ್ತನಿಗೆ ಅದು ಹಂಸತುಲಿಕಾ ತಲ್ಪವಾಗಿ ಬಿಟ್ಟಿತು. ತನ್ನ ಸರ್ವಸ್ವದಿಂದಲೂ ಅವಳ ಸರ್ವಸ್ವವನ್ನು ತಬ್ಬುವಂತೆ ತನ್ನೆರಡು ತೋಳುಗಳಲ್ಲಿ ಅವಳನ್ನು ಬಿಗಿದಪ್ಪಿ ಕೆನ್ನೆಯ ಮೇಲೆ ಕೆನ್ನೆಯಿಟ್ಟು ಸಮಾಧಿಸ್ಥನಾಗಿ ಕರಗಿಯೇ ಹೋದಂತೆ ಸ್ವಲ್ಪ ಹೊತ್ತು ನಿಶ್ಚಲವಾಗಿ ಬಿಟ್ಟನು. ಆದರೆ ಅವನ ಅಳ್ಳೆ ಹೊಡೆದುಕೊಳ್ಳುತ್ತಾ ಇದ್ದುದು ಅವಳು ಹೊಡೆದುಕೊಳ್ಳುತ್ತಿದ್ದ ಅಳ್ಳೆಗೆ ಆಪ್ಯಾಯಮಾನವಾಗಿ ಅರಿವಾಗುತ್ತಿತ್ತು. ನಾಲ್ಕು ತೊಡೆಗಳು ನಾಲ್ಕು ಕೈಗಳು ಒಂದನ್ನೊಂದು ಬಿಗಿಯುವುದರಲ್ಲಿ ಸೆಣಸುವಂತಿದ್ದವು. ಅವಳ ಮೆತ್ತನೆಯ ಕುಚಗಳು ತನ್ನ ವಕ್ಷಕ್ಕೆ ಒತ್ತಿದ್ದಂತೆಲ್ಲ
ಐತನ ಎಡದ ಕೈ ಅವಳ ಬೆನ್ನಿನ ಮೇಲೆ ಆಡುತ್ತಾ ಆಡುತ್ತಾ ಕೆಳಗಿಳಿದು ಅವಳ ಮೃದು ಕಠಿಣ ನಿತಂಬಗಳನ್ನು ಸೋಂಕಿ ಒತ್ತಿ ಕೈ ಮುತ್ತನ್ನೊತ್ತಿ ಸೊಗಸಿದಾಗ ಅವನ ಪ್ರಜ್ಞೆ ಜೇನುತುಪ್ಪದ ಕೆರೆಯಲ್ಲಿ ನಾಲಿಗೆಯಾಗಿ ಮುಳುಗಿ ಲಯವಾಗಿ ಬಿಟ್ಟಿತು. ಆನಂದಕ್ಕೆ ಆ ರೋಮಾಂಚನಕ್ಕೆ ಪೀಂಚಲು ಅವಶಳಾಗಿ ತನ್ನ ಮಾನ ಸಮಸ್ತ ದ್ವಾರದ ರತಿಕವಾಟಗಳನ್ನು ಸಂಪೂರ್ಣವಾಗಿ ಅಗಲಿಸಿ ತೆರೆದು ತನ್ನ ಇನಿಯನ ಮನ್ಮಥಾವಿಷ್ಟ ಪೌರುಷ ಪ್ರವೇಶಕ್ಕೆ ಸುಗಮ ಮಾರ್ಗ ಮಾಡಿಕೊಟ್ಟು ಆತನ ಸಮಸ್ತ ಪುರುಷಾಕಾರವು ತನ್ನೊಳಗೆ ಸಂಮಗ್ನ ಲಗ್ನವಾಗುವಂತೆ ಸ್ವೀಕರಿಸಿದಳು. ಹೊರಗೆ ಸುತ್ತಲಿದ್ದ ಹಳುವಿನಲ್ಲಿ, ನೀರಿನಲ್ಲಿ, ಒಡ್ಡಿನಲ್ಲಿ, ಕೆಸರಿನಲ್ಲಿ ಹುಳು ಹುಪ್ಪಟೆ ಕಪ್ಪೆಗಳು ಏಳೆಂಟು ಬಾರಿ ಸುರಿದಿದ್ದ ಮುಂಗಾರು ಮಳೆಗಳ ಪ್ರಭಾವದಿಂದ ಮತ್ತವಾಗದಂತೆ ಕೋಟಿ 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 ಕೂಗುತ್ತಿದ್ದವು, ಚೀರುತ್ತಿದ್ದವು, ಒಟಗುಟ್ಟುತ್ತಿದ್ದವು. ಆದರೆ ಸುಖ ನಿದ್ರಾ ಸಮಯದಲ್ಲಿ ಮಗ್ನವಾದ ಕಿವಿಗಳಿಗೆ ಅವು ಗಮನಕ್ಕೂ ಬರಲಿಲ್ಲ. ನಡುರಾತ್ರಿ ಒಮ್ಮೆ ಹುಲಿಕಲ್ ನೆತ್ತಿಯಲ್ಲಿ ಹುಲಿ ಕೂಗಿದಾಗ ಪೀಂಚಲು ಬೆದರದಂತೆ ಕುಮುಟಿ ತುಸು ಸಡಿಲವಾಗಿದ್ದ ತನ್ನ ಕೊತೋಳುಗಳನ್ನು ಗಂಡನ ಮೈಗೆ ಬಿಗಿದು ಸುತ್ತಿ ಮತ್ತಷ್ಟು ಒತ್ತಿ ಮಲಗಿದ್ದಳು. ಬೆಳಗಿನ ಜಾವದಲ್ಲಿ ಐತನಿಗೆ ತನ್ನ ಆಲಿಂಗನದಲ್ಲಿದ್ದುದು ತನ್ನನ್ನು ಆಲಂಗಿಸಿದ್ದ ಪೀಂಚಲು ಅಳುತ್ತಿರುವಂತೆ ಭಾಸವಾಯಿತು. ಯಾಕೆ ಪೀಂಚಲು ಅಳುತ್ತಿದ್ದೀಯಾ ಎಂದನು. ಚಿನ್ನಕ್ಕ ಅಳುತ್ತಿದ್ರು, ನಂಗೂ ಅಳು ಅಂದಂಗಾಯ್ತು. ಕನಸ್ ಕಂಡಿಯಾ ಏನು? ಅಲ್ಲ, ಎಚ್ಚರಾಗಿತ್ತು. ಆ ವಾಟ ಹಿಂಡ್ಲ ಹತ್ರ ಅವರು ಅಳುತ್ತಿದ್ದುದು ನೆನ್ಪಿಗೆ ಬಂತು. ಅಳಾದ್ ಯಾಕೆ ಸುಮ್ಮನೆ? ಮುಕುಂದಯ್ಯ ಹೇಳಿದಾಗೆ ಮಾಡಿದ್ರಾಯ್ತು. ಚಿನ್ನಕ್ಕನ ಮದುವೆ ಹ್ಯಾಂಗಾಗ್ತದೆ ನೋಡುವ ಎಂದು ಅವಳ ಕೆನ್ನೆಗೆ ಕೆನ್ನೆ ಎತ್ತಿ ಸಂತೈಸಿದನು. ಅವಳು ಅಪ್ಪುಗೆಯನ್ನು ಸಡಿಲಿಸಿ ಮಗ್ಗಲಿಗೆ ತಿರುಗಿ ತನ್ನ ಬತ್ತಲೆ ಮೈಯನ್ನು ಅವನ ಬತ್ತಲೆ ಹೊಟ್ಟೆಗೆ ಬೆಚ್ಚಗೆ ಅನಿಸಿ ಒತ್ತಿ ಮಲಗಿದಳು. ಐತ ತನ್ನ ಬಲಗೈಯಿಂದ ಅವಳನ್ನು ಎದೆಯೊತ್ತಿಕೊಂಡು ಮಲಗುವ ನೆಪದಲ್ಲಿ ಅವಳ ನಿತಂಬ ಸುಖಾಸ್ವಾದನ ಮಾಡುತ್ತಾ ಕೇಳಿದನು ಪಿಸುದನಿಯಲ್ಲಿ ಅವಳ ಕಿವಿಯ ಬಳಿಯೇ ಬಾಯಿ ಬಿಟ್ಟು. ಹೌದಾ ಪಿಂಚಲು, ಚಿನ್ನಕ್ಕ ಮುಕುಂದಯ್ಯನ ಲಗ್ನ ಆದ್ಮೇಲೆ ಅವರಿಬ್ರು ಹೀಗೆ ಮಲಗ್ತಾರೇನೆ? ಇಸಿ ಸುಮ್ಮನೆ ಮಲಗಿ, ನಿಮಗೆ ಬೇರೆ ಕಸುವಿಲ್ಲ, ಏನೇನು ಕೇಳ್ತೀರಿ ಎಂದು ಗದರಿಸಿ ತನ್ನ ನಿತಂಬ ದೇಹವನ್ನು ಇನ್ನಷ್ಟು ಬಲವಾಗಿ ಗಂಡನ ಉದರ ಊರು ಸಂಗಮ ಪ್ರವೇಶಕ್ಕೆ ಒತ್ತಿ ಮಲಗಿದಳು. ಇದೆಲ್ಲ ಬರದ ಕುವೆಂಪು ರಾಮಾಯಣ ದರ್ಶನ ಬರೆದ್ಮೇಲೆ ಇದನ್ನ ಬರೆದಿದ್ದು. ಮಲೆಗಳಲ್ಲಿ ಮದುಮಗಳು ತೇಜಸ್ವಿ ಅವ್ರಿಗೆ ಕಾಲೇಜಲ್ಲಿ ಒಬ್ರು ಲೆಕ್ಚರ್ ಹೇಳಿ ಕಳ್ಸಿರ್ತಾರೆ. ರಾಮಾಯಣ ದರ್ಶನ ಬರಿಬೇಕಾದ್ರೆ ಅವರು ಮಡಿ ಉಟ್ಕೊಂಡು ಸ್ನಾನ ಮಾಡಿ ಇದಾಗಿ ಅವರು ಬರೀತಿದ್ರು, ಪ್ರಾರ್ಥನೆ ಎಲ್ಲ ಮಾಡ್ಬಿಟ್ಟು ಬರೀತಿದ್ರು. ಆಮೇಲೆ ಅದನ್ನೆಲ್ಲ ಬಿಟ್ಬಿಟ್ಮೇಲೆ ಇದನ್ನ ಮಳೆಗಳಲ್ಲಿ ಮದುಮಗಳು ಬರೆದ್ರು. ಅದಕ್ಕೆ ಈ ತರ ಅದರಲ್ಲೆಲ್ಲ ಈ ತರ ಸರಸ ವಿರಸ ಅದೆಲ್ಲ ಐತೆ, ರಾಮಾಯಣ ದರ್ಶನ ಅಷ್ಟು ಪ್ಯೂರ್ ಇಲ್ಲ ಅಂತ. ರಾಮಾಯಣ ದರ್ಶನ ಬರೀವಾಗ ಮಡಿ ಉಟ್ಕೊಂಡು ಬರೋದು ಇಲ್ಲ, ಅದು ಅದು ಪ್ರೈಮರಿನಲ್ಲಲ್ವಾ? ಇಲ್ಲ ಇಲ್ಲ ಇಲ್ಲ, ಕಾಲೇಜ್ ಅಂದ್ರೆ ಹೈಸ್ಕೂಲ್, ಅದು ಪ್ರೈಮರಿ ಸ್ಕೂಲ್ ಅಲ್ಲಿ ಅವ್ರು ಮಾಸ್ಟರ್ ಹೇಳೋದಲ್ವಾ? ನೆನ್ಪಿಲ್ವಲ್ಲ ನಮ್ಗೆ. ಅದೊಂದು ಅಣ್ಣ ಯಾವಾಗ ಬರೀತಿದ್ರು ಅಂತಾನೆ ನಮ್ಗೆ ಸರಿಯಾಗಿ ನೆನ್ಪಿಲ್ಲ. ಯಾವಾಗ್ಲೋ ರೂಮಲ್ಲಿ ಕೂತಿದ್ದಾಗ ಬರೀತಿದ್ರು ಅಷ್ಟೇ. ಈ ತರ ಎಲ್ಲ ಶಿಸ್ತಾಗಿ ಬರ್ದದ್ ನನಗೆ ನೆನ್ಪಿಲ್ವಲ್ಲ ಅನ್ಬಿಟ್ಟು ಅಣ್ಣನ್ ಕುವೆಂಪು ಅವ್ರು ಕೇಳ್ಬಿಡ್ತಾರೆ, ನೀವು ಮಡಿಯೆಲ್ಲ ಉಟ್ಕೊಂಡು ಬರೀತಿದ್ರಂತೆ ರಾಮಾಯಣ ದರ್ಶನ ಬರ್ಗನ್ ಏ ನಂತನ ತಿಂತಾ ಇದೆ ಅಂತ ಹೇಳೋ ಹೋಗ್ಬಿಟ್ಟು. ಯಾರು ಬರೆಯೋದಕ್ಕೂ ಅವ್ರ ಉಡುಗೆ ಅವ್ರ ಊಟಕ್ಕೂ ಬರೆಯೋದಕ್ಕೂ ಸಂಬಂಧ ಇರ್ತದ? ಇಂಥ ಗೊಡ್ಡ ಮೇಷ್ಟ್ರುಗಳೆಲ್ಲ ನಿಮ್ಗೆಲ್ಲ ಏನ್ ಪಾಠ ಮಾಡ್ತಾರೋ ಅಂತ. ಆಮೇಲೆ ತೇಜಸ್ವಿ, ಅಯ್ಯಪ್ಪ ನಾನು ಯಾಕೆ ದನ ತಿಂತಾ ಇದೆ ಅಂತ ಹೇಳ್ಕೊಳ್ಳಿ, ಒಟ್ನಲ್ಲಿ ಮಡಿ ಉಟ್ಕೊಂಡು ಬರೀತಿರ್ಲಿಲ್ಲ ಅಂತ ಮಾತ್ರ ಹೇಳ್ತೀನಿ ಅಂದ್ಬಿಟ್ಟು ಸುಮ್ಮನೆ ಆದ್ರೆ ತೇಜಸ್ವಿ. ಅದನ್ನು ಓದ್ತೀನಿ. ತೇಜಸ್ವಿ ಅವರು ಮದುಮಗಳ ಬಗ್ಗೆ ಬರೆದಿರೋದು ಒಂದೆರಡು ಲೈನ್ ಇದೆ. ಮಲೆಗಳಲ್ಲಿ ಮದುಮಗಳು ಕನ್ನಡದಲ್ಲೆಲ್ಲೂ ಕಾಣದ ಅಸಾಧಾರಣ ಬರವಣಿಗೆ. ಮಹಾಕಾವ್ಯಗಳ ಅಂತಃಸತ್ವವನ್ನು ಸಮರ್ಥವಾಗಿಯೇ ಪ್ರತಿನಿಧಿಸುವಂತಹ ಮಾಧ್ಯಮವಾಗಿ ಕಾದಂಬರಿ ಪ್ರಕಾರವನ್ನು ಅದರಲ್ಲಿ ನಿರೂಪಿಸುತ್ತಿದ್ದಾರೆಂದು ನಿರ್ವಿವಾದವಾಗಿ ಹೇಳಬಹುದು. ಗಾರ್ಸಿಯಾನ 100 Years of Solitude ಒಮ್ಮೆ ಆಕಸ್ಮಿಕವಾಗಿ ಸಿಕ್ಕಾಗಿ ಓದುತ್ತಾ ಅನೇಕ ವಿಧದಲ್ಲಿ ಮಲೆಗಳಲ್ಲಿ ಮದುಮಗಳಿಗೂ ಇದಕ್ಕೂ ಇರುವ ಸಾಮ್ಯ ನೋಡಿ ನಾನು ಬೆಚ್ಚಿಬಿದ್ದೆ. ಇದಂತೂ ನಮ್ಗೆಲ್ಲರಿಗೂ ಅನುಭವ ಆಗುತ್ತೆ. ಇಂಗ್ಲಿಷಿನ ಮಹಾಕಾವ್ಯಗಳಿವೆಯಲ್ಲ, ಟಾಲ್ಸ್ಟಾಯ್ದೇ ಆಗ್ಬೋದು, ರಷ್ಯನ್ ಕಾವ್ಯ ಮಹಾಕೃತಿಗಳೇ ಆಗ್ಬೋದು, ಮತ್ತೆ ಇಂಗ್ಲಿಷ್ನ ಮಹಾಕೃತಿ ಬೇರೆ ದೇಶದ, ಇವುದ್ರಲ್ಲಿ ತುಂಬಾ ಸಿಮಿಲಾರಿಟೀಸ್ ಇರುತ್ತೆ ಭಾರತದ ಮಹಾಕೃತಿಗಳ ಜೊತೆ. ಅದು ಅಯ್ಯೋ ಈ ದೃಶ್ಯ ಕುವೆಂಪು ಬರೆದಿದ್ದಾರಲ್ಲ, ಈ ದೃಶ್ಯವನ್ನ ನಮ್ಮ ರಾಮಾಯಣ ಮಹಾಭಾರತದಲ್ಲಿ ನೋಡ್ಬಹುದಲ್ಲ ಅಂತ ಅನ್ನಿಸ್ತಾ ಇರ್ತದೆ. ಆಮೇಲೆ ಕುವೆಂಪು ಅವ್ರಿಗೆ ಕಾದಂಬರಿಗಳ ಬಗ್ಗೆ ನಾನು ಮೊದಲೇ ಹೇಳಿದ್ದೀನಿ, ಎಷ್ಟೊಂದ್ಸಲ ಆಸಕ್ತಿ ಇರಲಿಲ್ಲ.
ಕಾದಂಬರಿಯಿಂದ ಅಂಥದ್ದೇನು ಪ್ರತಿಪಾದನೆ ಮಾಡೋಕ್ಕಾಗುವುದಿಲ್ಲ. ಹಂಗಾಗಿ ಅವ್ರಿಗೆ ಸಣ್ಣ ಕಥೆಗಳು ಮತ್ತು ಕವಿತೆಗಳೇ ತುಂಬ ಆಕರ್ಷಣೀಯವಾಗಿದ್ದವು. ಯಾವಾಗ ಅವರು ವಾರ್ ಆ್ಯಂಡ್ ಪೀಸ್ ಓದಿದ್ರು ಆಗ ಅವ್ರಿಗೆ ಲಿಯೋ ಟಾಲ್ಸ್ಟಾಯಿಂದ ಬರಹಗಳಿಂದ ಮಹತ್ವ ಮಹಾಕೃತಿಗಳಿಂದ ಒಂದು ನಂಬಿಕೆ ಬಂತು. ಓ, ಇಷ್ಟೊಂದು ವಿಶಾಲವಾಗಿ ಹೇಳಬಹುದಾ, ಎಳೆ ಎಳೆಯನ್ನೂ ಬಿಚ್ಚಿ ವರ್ಣಿಸಬಹುದಾ ಅನ್ನುವಂಥ ನಂಬಿಕೆ ಬಂದದ್ರಿಂದ ಅವರು ಕಾನೂರು ಹೆಗ್ಗಡತಿ ಮತ್ತು ಮಲೆಗಳಲ್ಲಿ ಮದುಮಗಳು ಬರೆದ್ರು. ಅದನ್ನು ತೇಜಸ್ವಿ ಅವರು ರೆಫರ್ ಮಾಡ್ತಾ, ಅಣ್ಣ ಅವನನ್ನು ಓದುವುದಿರಲಿ ಹೆಸರನ್ನೂ ಕೇಳಿರಲಿಲ್ಲ, ಅಣ್ಣನಿಗೆ ಎರಡೂ ಕಾದಂಬರಿಗಳಲ್ಲಿರುವ ಅಸಾಧಾರಣ ಸಾಮ್ಯವನ್ನು ಅದನ್ನು ನಿಮಗೆ ಹೇಳುತ್ತೇನೆ, ನೀವು ಓದಲೇಬೇಕು ಎಂದು ಹೇಳಿದೆ. ಏನೇನೋ ಕಾರಣಗಳಿಂದ ಆ ಪುಸ್ತಕ ಮತ್ತೆ ನನಗೆ ಸಿಕ್ಕುವುದು ತಡವಾಯಿತು. ಅಷ್ಟರಲ್ಲಿ ಅಣ್ಣನ ದೃಷ್ಟಿ ತುಂಬಾ ಮಂದವಾಯಿತು. ಕನ್ನಡವನ್ನೂ ಸಹ ರಾಜೇಶ್ವರಿ ಕೈಯಲ್ಲೇ ಓದಿಸಿ ಕೇಳುತ್ತಿದ್ದರು. ಹಾಗಾಗಿ ಅಣ್ಣ ಕೊನೆಗೂ ಅವುಗಳನ್ನು ಓದಲೇ ಇಲ್ಲ. ಇದೇನೇ ಇರಲಿ, ಮಲೆಗಳಲ್ಲಿ ಮದುಮಗಳು ಬಂದಾಗ ಎಲ್ಲರಿಗಿಂತ ಹೆಚ್ಚಾಗಿ ಅಣ್ಣನ ಅಭಿಮಾನಿಗಳಿಗೆ ವಿಪರೀತ ಮುಜುಗರವಾಗಿತ್ತು. ನನ್ನ ಮೇಷ್ಟರೇ ಆಗಿದ್ದ ಇಬ್ಬರು ಅಣ್ಣನ ಶಿಷ್ಯರು ರಾಮಾಯಣ ದರ್ಶನ್ ಬರೆದ ಕವಿ ಇಂಥದ್ದನ್ನೆಲ್ಲ ಬರೆದರಲ್ಲ ಎಂದು ಪರಿತಪಿಸಿದ್ದು ನನಗೆ ಚೆನ್ನಾಗಿ ಗೊತ್ತಿದೆ. ಅವರಲ್ಲೊಬ್ಬರು ಅಣ್ಣ ರಾಮಾಯಣ ದರ್ಶನ ಬರೆದಾಗ ಮಾಂಸಾಹಾರ ಮಾಡುತ್ತಿರಲಿಲ್ವೆಂದು, ಆಮೇಲೆ ಮಾಂಸಾಹಾರ ಮಾಡಿದ್ದರಿಂದ ಆ ತಾಮಸಿಕ ಆಹಾರದ ಪರಿಣಾಮವೇ ಮಲೆಗಳಲ್ಲಿ ಮದುಮಗಳು ಅಂತ ಕನಿಷ್ಠ ಕೃತಿ ಎಂದು ಹೊಲುಪಿದರಂತೆ. ಈ ಸಂಭಾಷಣೆಯಲ್ಲಿ ಭಾಗವಹಿಸಿದ್ದ ಇನ್ನೊಬ್ಬ ಮಹಾನುಭಾವರೇ ಅದನ್ನು ನನಗೆ ಹೇಳಿ ಹೌದಾ ಎಂದು ವಿವರಣೆ ಕೇಳಿದರು. ಅಣ್ಣನನ್ನು ಮುನಿ, ತಪಸ್ವಿ, ರಸಋಷಿ ಎಂದೆಲ್ಲ ವಿಶೇಷಣಗಳಿಂದ ಹೊಗಳಿ ಇವರನ್ನು ವೈದಿಕ ಆಚಾರ್ಯ ಪುರುಷರಂತೆಯೇ ಎಂದು ಪರಿಭಾವಿಸಿದ್ದ ಅನೇಕ ರಾಮಾಯಣ ದರ್ಶನಂ ಅಭಿಮಾನಿಗಳಿಗೆ ಅಣ್ಣ ಅದರ ನಂತರ ಈ ಕಾದಂಬರಿ ಬರೆದು ಮುಜುಗರ ಉಂಟು ಮಾಡಿದ್ದು ಸ್ವಾಭಾವಿಕ ಎನಿಸುತ್ತದೆ. 70ರ ದಶಕದಲ್ಲಿ ಇವರೆಲ್ಲ ಅನುಭವಿಸಬೇಕಾಗಿ ಬಂದ ಅನೇಕ ಮುಜುಗರಗಳಲ್ಲಿ ಇದು ಒಂದಷ್ಟೇ. ಸಿನಿಮಾ ನಟರಿಗೂ ಹಿಂದೆ ಇದೇ ತರದ ಅಭಿಮಾನಿಗಳು ತಮ್ಮ ಪ್ರೀತಿಯ ನಟ ಯಾವತ್ತೂ ಹೀಗೇ ಇರಬೇಕೆಂದು ಅಪೇಕ್ಷಿಸುತ್ತಾ ಕಲಾವಿದರನ್ನು ತಮ್ಮ ಆಶಯಗಳ ಸಿಲುಬೆಗೇರಿಸಿ ಮೊಳೆ ಹೊಡೆಯುತ್ತಾರೆ. ತುಂಬಾ ಸಂಕೀರ್ಣ ವ್ಯಕ್ತಿತ್ವದ ಅಣ್ಣನಿಗೆ ಹಾಗೆ ಮಾಡಲು ಸಾಧ್ಯವೇ ಆಗಲಿಲ್ಲ. ಒಂದು ದಿನ ನಾನು ಮಿಡಲ್ ಸ್ಕೂಲ್ 4ನೇ ಕ್ಲಾಸಿನಲ್ಲಿ ಓದುತ್ತಿದ್ದಾಗ ನಮ್ಮ ಮೇಷ್ಟ್ರೊಬ್ಬರು ಕುವೆಂಪು ಬರೆದ ಕುಮಾರವ್ಯಾಸ ಪದ್ಯ ಪಾಠ ಮಾಡುತ್ತಾ ಅಣ್ಣ ಕಾವ್ಯ ರಚನೆ ಮಾಡುತ್ತಾ ಮಾಂಸಾಹಾರವನ್ನು ಸಂಪೂರ್ಣ ವರ್ಜಿಸಿದ್ದಾರೆಂದು, ಮಡಿ ಜೀವನ ನಡೆಸುತ್ತಾ ಅವರು ಬರೆದರೆಂದು ಬೊಗಳೆ ಹೊಡೆದರು. ಪುಸ್ತಕದ ಕೊನೆಯಲ್ಲಿ ಕೊಟ್ಟಿರುವ ಕವಿಯ ವಿಚಾರ ಹೇಳುತ್ತಾ ಕುವೆಂಪು ಅವರು ಒಕ್ಕಲಿಗರು ಎಂಬುದನ್ನು ಗಮನಿಸಿ ಅವರಿಗೆ ಕೊಂಚ ಇರುಸುಮುರುಸಾಗಿರಬಹುದು. ಆದ್ದರಿಂದ ಕಾವ್ಯ ರಚನೆಯ ಪಾವಿತ್ರ್ಯವನ್ನು ಹುಡುಗರಿಗೆ ಮನದಟ್ಟು ಮಾಡಿಕೊಡಲು ಹೀಗೆ ಹೇಳಿದ್ದರು. ಕೆಲವು ಹುಡುಗರು ಮುತ್ತುಕೊಂಡು, ನಿಮ್ಮಪ್ಪ ಮಡಿ ಉಟ್ಕೊಂಡು ಪದ್ಯ ಬರೀತಾ ಇದ್ರಂತೆ ಅಂದ್ರಲ್ಲ ಮೇಷ್ಟ್ರು, ಹೌದಾ ಎಂದು ಕೇಳಿದರು. ವಾಸ್ತವವಾಗಿ ಅಣ್ಣನ ಅನ್ನಾಹಾರಗಳಲ್ಲಿ ಯಾವುದೇ ಗಣನೀಯ ಬದಲಾವಣೆಗಳನ್ನು ನಾನು ಗಮನಿಸುತ್ತಿರಲಿಲ್ಲ. ಅಣ್ಣ ಯಾವಾಗ ಪದ್ಯ ಬರೆಯುತ್ತಾರೋ, ಯಾವಾಗ ಓದುತ್ತಾರೋ ಅದನ್ನು ನಾನು ಗಮನಿಸಿರಲಿಲ್ಲ. ಮೇಷ್ಟರು ಪದ್ಯ ಬರೆಯಲು ಸಹ ಈಗೆಲ್ಲ ನಿಷೇಧಗಳಿವೆ ಎಂದು ಹೇಳಿದ್ದು ಸುಳ್ಳು ಎಂದು ನನಗೆ ಒಳಗೆ ಎನಿಸುತ್ತಿತ್ತು. ಆದರೂ ಅಲ್ಲಿದ್ದವರೆಲ್ಲ ಬ್ರಾಹ್ಮಣ ಹುಡುಗರಾದ್ದರಿಂದಲೂ, ಮೇಷ್ಟ್ರು ಆ ವಿಚಾರವನ್ನು ಬಹಳ ಗಂಭೀರವಾಗಿ ಹೇಳಿದ್ದರಿಂದಲೂ ಅದನ್ನು ಸುಳ್ಳು ಎಂದು ಹೇಳಿ ಅಳ್ಳಗೆಲೆದರೆ ಅಣ್ಣನ ಮಾನ ಮರ್ಯಾದೆಯೇ ಕುಂದಾಗಬಹುದೆಂದು ಯೋಚಿಸಿ ಹೌದು ಎಂದು ಹೇಳಿ ಸುಮ್ಮನಾಗಿಬಿಟ್ಟೆ. ದಾರಿಯಲ್ಲಿ ಹುಡುಗರು ಹೇಳಿದ ಮಡಿ ಹುಟ್ಟಿಕೊಳ್ಳುವ ಎನ್ನುವ ಪದ ಯಾಕೋ ನನ್ನ ಮನಸ್ಸನ್ನು ಕೊರೆಯಿತು. ಹುಟ್ಟಿಕೊಳ್ಳುವುದು ಎಂದರೆ ಸೀರೆ ಎಂಬಂತೆ ಅಲ್ಲವೇ? ಸೀರೆಯನ್ನು ಸುತ್ತಿಕೊಳ್ಳುವುದು ಎಂಬಂತೆ ನನ್ನ ಭಾವನೆ. ಅಣ್ಣ ಹಾಗೆಲ್ಲ ಏನನ್ನು ಹುಟ್ಟಿಕೊಂಡದ್ದಂತೂ ನನಗೆ ಗಮನಕ್ಕೆ ಬಂದಿರಲಿಲ್ಲ. ಮನೆಗೆ ಬಂದವನು ಅಣ್ಣನ ಹತ್ತಿರ ಮೇಷ್ಟರು ಹೇಳಿದ್ದನ್ನು ಹೇಳಿದೆ. ಅದು ನಿಜ ಎಂದು ನಾನು ಸಮರ್ಥಿಸಿದ್ದನ್ನು ಸದ್ಯ ಹೇಳಿರಲಿಲ್ಲ. ಹೇಳಿದ್ದರೆ ನನ್ನ ಕಪಾಳಕ್ಕೆ ಬೀಳುತ್ತಿತ್ತೋ ಏನೋ. ನನ್ನ ಮಾತು ಅಣ್ಣನಿಗೆ ಎಂಥ ಕೋಪವನ್ನು ಬರಿಸಿತು ಎಂದರೆ, ವೇದೋಪನಿಷತ್ತುಗಳನ್ನು ಬರೆದವರು ದನದ ಮಾಂಸ ತಿನ್ನುತ್ತಿದ್ದರು, ರಾಮಾಯಣ ಬರೆದ ವಾಲ್ಮೀಕಿ ಶಿಕಾರಿ ಮಾಡುತ್ತಿದ್ದ ವ್ಯಾಧನಾಗಿದ್ದ ಎನ್ನುವುದು ಆ ಮುಠಾಳ ಮೇಷ್ಟ್ರಿಗೆ ಗೊತ್ತಿಲ್ಲ. ಈ ಮಡಿ ಹೆಂಗಸರಂಥ ಮೇಷ್ಟ್ರುಗಳು ನಿಮಗೆ ಹೇಳಿಕೊಡುವುದಾದರೂ ಏನು? ಅವರಿಂದ ನೀವು ಕಲಿಯುವುದಾದರೂ ಏನು? ಅವಿವೇಕಿಗಳು, ಪದ್ಯ ಬರೆಯುವವರು ಪದ್ಯದಲ್ಲಿರಬೇಕು ಎನ್ನುವ ಕಂದಾಚಾರಗಳನ್ನೆಲ್ಲ ನಂಬಿಕೊಂಡಿದ್ದಾರಲ್ಲ. ಹಿಂದೂ ಧರ್ಮಕ್ಕೆ ಇದಕ್ಕಿಂತ ಇನ್ನೊಂದು ದುರ್ಗತಿ ಇದೆಯೇ? ಹೋಗ್ಲಿ, ನೀನಾದರೂ ಇಂಥದ್ನೆಲ್ಲ ತಪ್ಪು ಎನ್ನುವುದನ್ನು ತಿಳಿದುಕೋ. ನಿನ್ನ ಜೊತೆ ಇಲ್ಲಿರೋ ಹುಡುಗರಿಗೂ ಹೇಳು. ಇನ್ನೊಂದು ಸಾರಿ ಮೇಷ್ಟ್ರು ಹಾಗೇನಾದರೂ ಕ್ಲಾಸ್ನಲ್ಲಿ ಹೇಳಿದರೆ, ಹಾಗೇನು ಇಲ್ಲ, ನಾವು ದನದ ಮಾಂಸ ಸಹ ಸಿಕ್ಕರೆ ತಿಂತೀವಿ, ನಾವು ಹಿಂದೂಗಳೇ ಅಲ್ಲ ಅಂತ ಹೇಳಿಬಿಡು ಎಂದು ಕೋಪೋದ್ರಿಕ್ತರಾಗಿ ಹೇಳಿದರು. ಸ್ಕೂಲ್ನಲ್ಲಿ ಮೇಷ್ಟ್ರು ಹೇಳಿದ್ದಕ್ಕೆ ಹೌದೆಂದು ತಲೆಯಾಡಿಸಿದ್ದ ನನಗೆ ಅಣ್ಣನ ಮಾತನ್ನು ಕೇಳಿ ಮತ್ತೂ ಗಾಬರಿಯಾಗಿ ಹೋಯಿತು. ದನದ ಮಾಂಸ ತಿನ್ನುತ್ತೇವೆ ಎಂದರೆ ನಾವು ಹಿಂದೂಗಳೇ ಅಲ್ಲ ಎಂದು ಹೇಳಿಬಿಟ್ಟರೆ ಹೇಗೆ? ಅದು ನನ್ನ ಓರಿಗೆ ಹುಡುಗರೆಲ್ಲ ಪಕ್ಕ ಕಂದಾಚಾರಿ ಬ್ರಾಹ್ಮಣರೇ ಆಗಿರುವಾಗ ನಾವು ಹಿಂದೂಗಳೇ ಅಲ್ಲ ಎಂದರೆ ನಾವು ಸಾಬರು ಅಂತಾಗುವುದಿಲ್ವೇ? ಅದು ಸ್ಕೂಲಿನಲ್ಲಿ ಎಲ್ಲರೂ ಸಾಬರನ್ನು ಮನುಷ್ಯರೇ ಅಲ್ಲವೆಂದು ತಿಳಿದುಕೊಂಡಿರುವ ಕಾಲ. ಥೂ,
ನಾನಂತೂ ದನದ ಮಾಂಸ ತಿನ್ನಲ್ಲಣ್ಣ ಎಂದೆ. ನೋಡೋ, ನಿನಗೆ ಇಷ್ಟ ಇಲ್ಲದಿದ್ರೆ ನೀನು ತಿನ್ಬೇಡ. ನನಗೆ ಇಷ್ಟ ಇಲ್ಲದ್ದು ನಾನು ತಿನ್ನಲ್ಲ. ಆದ್ರೆ ನೀನ್ ಏನ್ ತಿಂತೀಯ ಅನ್ನುವುದಕ್ಕೂ ಏನ್ ಬರೀತೀಯ ಅನ್ನುವುದಕ್ಕೂ ಯಾವ ಸಂಬಂಧವೂ ಇಲ್ಲ. ಅಷ್ಟೇ ಅಲ್ಲ, ಈಗೆಲ್ಲ ನೀತಿ ನಿಯಮ ವ್ರತ ಆಚಾರ ಮಾಡಿಕೊಂಡು ಬದುಕಿದವನಿಂದ ಏನಾದ್ರೂ ಒಳ್ಳೆ ಪದ್ಯ ಬರೆಯೋದಕ್ಕಾಗ್ತದ ಎಂದು ಇನ್ನಷ್ಟು ಬೈದ್ರು. ನಾನು ಹಿಂದೂಗಳೇ ಅಲ್ಲ ಅಂತಾದ್ರೆ ನಮ್ಮನ್ ಸಾಬ್ರು ಅಂತಾರಲ್ಲ ಅಂದೆ. ಒಳ್ಳೇದಾಯ್ತು, ಏನೂ ತೊಂದರೆ ಇಲ್ಲ ಹಂಗಾದ್ರೆ. ಹಿಂದೂಗಳೆಲ್ಲ ಇಂಥ ಶಾಸ್ತ್ರಾಚಾರದ ಕಗ್ಗಗಳನ್ನ ನಂಬಿಕೊಂಡು ವ್ರತ ಮಾಡ್ತಾ ಕೂತಿದ್ರಿಂದಲೇ ಸಾಬ್ರು ಬಂದು ಇವರು ದೇವರು ದಿಂಡ್ರು ಮೂತಿಗೆ ಒಡೆದು ಮೂಗು ಮುರಿದು ಅನೇಕ ಶತಮಾನ ನಮ್ಮನ್ನ ಆಳಿದ್ದು. ನನ್ನ ದ್ರಾಮ್ ದ್ರೀಮ್ ಧ್ರೂಮ್ ಪದ್ಯ ಓದು ಎಂದರು. ನನಗೆ ಅಣ್ಣನ ವಾದ ಅವತ್ತು ಸರಿ ಎನ್ನಿಸಿತು. ಅಣ್ಣ ಭಾರತೀಯ ಕಂದಾಚಾರಗಳ ಬಗ್ಗೆ ಕಿಡಿಕಿಡಿಯಾಗಿದ್ದು ನನಗೆ ಸರಿಯಾಗಿ ಅರ್ಥವಾಗದೇ ಇದ್ದರು. ನಮ್ಮ ಊಟೋಪಚಾರಗಳ ಬಗ್ಗೆ ವಿಧಿ ನಿಷೇಧಗಳನ್ನು ಬೋಧಿಸುವ ಯಾವುದರ ಬಗ್ಗೆಯೂ ನನಗೆ ಆಧಾರವಿರಲಿಲ್ಲ. ಅಣ್ಣ ಈ ಕಗ್ಗಗಳನ್ನು ಕಂದಾಚಾರಗಳನ್ನು ಎಲ್ಲೆಂದರಲ್ಲಿ ಯಾವಾಗದರಿಂದ ಆವಾಗ ವಿರೋಧಿಸುತ್ತಾ ಬದುಕಿದರು. ಆದರೆ ಅಣ್ಣನ ಬದುಕಿನ ದುರಂತವೆಂದರೆ ಅವರ ಬದುಕಿನ ಬಹುಭಾಗವನ್ನು ಏಕಾಂಗಿಯಾಗಿ ಹೋರಾಡಬೇಕಾಗಿ ಬಂದದ್ದು. ಇದು ಒನ್ ಆಫ್ ದಿ ವೆರಿ ಇಂಟ್ರೆಸ್ಟಿಂಗ್ ಪ್ಯಾರಾಗ್ರಾಫ್. ನನಗೆ ಅವರು ಅಣ್ಣನ ಬಗ್ಗೆ ಹೇಳಬೇಕಾದ್ರೆ, ಅಣ್ಣ ಅವರ ಬದುಕಿನ ಬಹುಭಾಗವನ್ನು ಏಕಾಂಗಿಯಾಗಿ ಹೋರಾಡಬೇಕಾಗಿ ಬಂದದ್ದು. ಅಣ್ಣನ ಸಮಕಾಲೀನರಂತೂ ಎಲ್ಲರೂ ಹೆಚ್ಚು ಕಡಿಮೆ ಮೂಲಭೂತವಾದಿಗಳೇ ಎನ್ನುವಷ್ಟು ಸಂಪ್ರದಾಯವಾದಿಗಳು. ಹಾಗಾಗಿ ಅಣ್ಣನ ಬಗ್ಗೆ ಆ ತಲೆಮಾರಿನ ಪ್ರತಿಭಟನೆ ತಿರಸ್ಕಾರಗಳು ಸ್ವಾಭಾವಿಕವಾದದ್ದೇ. ಅಣ್ಣನ ಮೊದಲನೇ ತಲೆಮಾರಿನ ಶಿಷ್ಯರಲ್ಲಿ ಬಹಳಷ್ಟು ಜನ ನಾನು ಮೊದಲೇ ಹೇಳಿದ್ದಂತೆ ಸಾಹಿತ್ಯದ ಗೊಡ್ಡುಗಳಾಗಿದ್ದರಿಂದ ಅಣ್ಣನನ್ನು ಮಹಾಕವಿ ಋಷಿ ರಸಋಷಿ ಎಂದೆಲ್ಲ ಹೊಗಳಿ ಹಾಡಿ ಅವರ ವೈಚಾರಿಕತೆ ಕ್ರಾಂತಿಕಾರಕ ಮನೋಭಾವ ಇತ್ಯಾದಿ ಇವರ ವೃಂದಗಾನದ ಗಲಾಟೆಯಲ್ಲಿ ತರುಣರ ಕಿವಿ ತಲುಪದಂತೆ ಮಾಡಿಬಿಟ್ಟರು. ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಲೋಹಿಯ ಪ್ರಭಾವ ಮತ್ತು ಲೋಹಿಯವಾದಿಗಳ ಆಂದೋಲನಗಳು ಆರಂಭವಾಗುವವರೆಗೂ ಅಣ್ಣನ ಧ್ಯೇಯ ಧೋರಣೆಗಳ ಸರಿಯಾದ ವಕ್ತಾರರು ಸಿಗಲೇ ಇಲ್ಲ ಎಂದು ಹೇಳಬಹುದು. ಇನ್ನು ಮುಂದೆ ಸಂಗತವೆನ್ನಿಸಿದರೆ ಪ್ರಸ್ತಾಪಿಸುತ್ತೇನೆ. ಆದರೆ ಅಣ್ಣನ ನೆನಪು ಬರೆಯ ಹೊರಟು ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಕೆದಕುವುದು ಸರಿಯೇ? ನಾನು ಯೋಚಿಸುತ್ತಿದ್ದೇನೆ. ನಾನು ಬರೆಯುತ್ತಿರುವುದೇನು, ನನ್ನ ಆತ್ಮಕಥೆಯೋ, ಅಣ್ಣನ ನೆನಪೋ, ಕನ್ನಡ ಸಂಸ್ಕೃತಿ ಇತಿಹಾಸದ ಅವಲೋಕನವೋ? ಈ ಗೊಂದಲಗಳನ್ನು ಸ್ಪಷ್ಟಗೊಳಿಸಿಕೊಳ್ಳುವುದೇ ಕಷ್ಟ. ಅಣ್ಣನ ನೆನಪು ಇದು ಓದ್ತಾ ಇದ್ದು ತೇಜಸ್ವಿ ಅವ್ರದ್ದು. ನನಗೆ ಬಹಳ ನಿಜವಾಗ್ಲು ಕುವೆಂಪು ಇಷ್ಟ ಆದ್ರ ಸರ್, ಕಾರಣ ಅಂದ್ರೆ ವಾಸ್ತವ ಇಷ್ಟು ಚೆನ್ನಾಗಿ ಚಿತ್ರಿಸಬಹುದು ಅಶ್ಲೀಲತೆ ಇಲ್ಲದನ್ನೇ ಅಂತ ಅನ್ನೋದು ಒಂದ್ ಕಾರಣ. ಆಮೇಲೆ ಅವ್ರು ಕೊಡ್ತಾ ಇರೋ ಚಿತ್ರಣ ನಿಮ್ಮ ಓದಿನಲ್ಲಿ ನಾನು ಮೊದಲೇ ಹೇಳಿದಾಗ ಅದು ಇದ್ರಿಗೆ ನಡೀತಾ ಇದೆ ಏನೋ ಇದಾರೇನೋ ಅನ್ನೋದು. ಆಮೇಲೆ ಇನ್ನಷ್ಟು ಅಭಿಮಾನ ಹೆಚ್ಚಾಯ್ತು ಕುವೆಂಪು ಬಗ್ಗೆ, ಕಡಿಮೆ ಅಂತರೂ ಆಗ್ಲಿಲ್ಲ. ಈ ಅವರು ರಾಮಾಯಣ ಬರ್ದಾದ ನಂತರನು ಮಲೆಮಗಳನ್ನು ಬರೆದ್ರು ಅನ್ನೋದು ಖುಷಿ ಆಯ್ತು ನನಗೆ. ಆಮೇಲೆ ಬಹಳ ಮಜಾ ಅನ್ಸೋದಂದ್ರೆ ಅವ್ರು ಕೊಟ್ಟ ಉದಾಹರಣೆ ಇದೆಯಲ್ಲ ತೇಜಸ್ವಿ ಅವರಿಗೆ, ವಾಲ್ಮೀಕಿ ಹೀಗೆ ಬೇಟೆ ಆಡ್ತಿದ್ದವನು ಅಂತಂದಿದ್ದಾಗ್ಲಿ, ಅಥವಾ ಉಪನಿಷತ್ತನ್ನು ಬರೆದವರೆಲ್ಲ ದನ ತಿಂತಿದ್ರು ಅನ್ನೋದಾಗ್ಲಿ, ಅಥವಾ ಮುಸ್ಲಿಮ್ರು ಅಂತ ಅನ್ಕೊಂಡ್ರೆ ಅನ್ಕೊಳ್ಳಿ ಬಿಡು ಅಂತ ಅನ್ನೋದಾಗ್ಲಿ, ಇವೆಲ್ಲ ಯಾವ ಮಟ್ಟಿನ ಪ್ರೊಟೆಸ್ಟ್ ಆವಾಗ್ಲೇ ಪ್ರತಿಭಟನೆ ಅಥವಾ ಬಂಡಾಯ ಅನ್ನೋದು ಅವಾಗ್ಲೇ ಅಂತದ್ ಒಂದ್ ಇತ್ತಲ್ಲ ಅವ್ರಿಗೆ ಅಂತ. ವಿಜಯ್ ಸರ್, ನನಗೆ ಗೊಂದಲ ಏನಾಗ್ತಿರೋದು ಅಂದ್ರೆ, ಈಗ ಮನೆಗಳಲ್ಲಿ ಮದುಮಗಳು ಓದನ್ನ ಕೇಳಿಸ್ಬೇಕಾದ್ರೆ ಪಿನ್ಸುಲ್ನ ಅಥವಾ ಚಿನ್ನಕನ ಅನ್ನೋದೇ ಡೌಟ್ ಬರ್ತಾ ಇದೆ. ಮಲೆಗಳಲ್ಲಿ ಮದುಮಗಳು ಯಾರ ಕ್ಯಾರೆಕ್ಟರ್ ಅಂದ್ರೆ ಯಾವ ಕ್ಯಾರೆಕ್ಟರ್ಗೂ ಮೋಸ ಮಾಡಿಲ್ಲ ಅಂತ ಅಲ್ಲ. ಇಲ್ಲಿ ಆಕ್ಚುಲಿ ಮೂರ್ ಮದುಮಗಳು ಇವೆ, ಒಂದು ಚಿನ್ನಕ್ಕ, ಒಂದು ಪಿಂಚ್ಲು, ಒಂದು ಇವಳು ತಿಮ್ಮಿ. ಆಮೇಲೆ ಇಡೀ ಮಲೆನಾಡೇ ಒಂದು ಮದುಮಗಳು. ಬೆಟ್ಟಳ್ಳಿಯಿಂದ ಕಲ್ಲೂರಿಗೆ ಹೋಗುವ ದಾರಿಯ ಹೆಗ್ಗಾಡಿನ ಕಾಡು ರಸ್ತೆಯಲ್ಲಿ ಕಮಾನು ಕಟ್ಟಿದ ಜೋಡೆತ್ತಿನ ಗಾಡಿಯೊಂದು ನಿಧಾನವಾಗಿ ಹೋಗುತ್ತಿತ್ತು. ಅದು ಹಾಗೆ ಮೆಲ್ಲಗೆ ಹೋಗುತ್ತಿದ್ದಕ್ಕೆ ಕಾರಣ ಎತ್ತುಗಳಾಗಿರಲಿಲ್ಲ, ಗಾಡಿ ಒಡೆಯುವನೂ ಆಗಿರಲಿಲ್ಲ. ಹಾದಿಯೇ ಮುಖ್ಯ ಕಾರಣವಾಗಿತ್ತು. ಅಲ್ಲಿ ಸಾಮಾನ್ಯವಾಗಿ ಯಾವ ನಾಗರಿಕ ವಾಹನವೂ ಸಂಚರಿಸುತ್ತಿರಲಿಲ್ಲ ಎಂಬುದಕ್ಕೆ ಅದರ ಕೊರಕಲು ಅಪೂರ್ವವಾಗಿ ಉಪಯೋಗಿಸುತ್ತಿದ್ದರ ದೆಸೆಯಿಂದಾಗಿ ಎದ್ದು ಕಾಣುತ್ತಿದ್ದ ಅದರ ಪಾಳುತನವೂ ಸಾಕ್ಷಿಯಾಗಿದ್ದವು. ಗಾಡಿಯ ಚಕ್ರಗಳು ಹೋಗುತ್ತಿದ್ದ ಕೊರಕಲು ಓಣಿಯಿಂದ ಬಿದ್ದು ತುಂಬಿದ್ದ ತರಗೆಲೆಗಳು, ಒಣಗಲು ಕಡ್ಡಿಗಳು ಹರಿಯದೆ ಮುರಿಯದೆ ಅಕ್ಷತವಾಗಿದ್ದವು. ಗಾಡಿಗೆ ಕಮಾನು ಕಟ್ಟಿದ್ದ ಟಿವಿ, ಎತ್ತುಗಳ ಕೊರಳಿನಲ್ಲಿ ಇಂಚರಗೈಯುತ್ತಿದ್ದ ಗಂಟೆ, ಗಗ್ಗರದ ಸರಗಳು, ಚೆನ್ನಾಗಿ ಕೀಸಿ ಸೊಗಸುಗೊಳಿಸಿದ್ದ ಕೋಡುಗಳ ತುದಿಯಲ್ಲಿ ಹೊಳೆಯುತ್ತಿದ್ದ ಹಿತ್ತಾಳೆ ಕೋಡು ಕುಂಚುಗಳು, ಆ ಕುಂಚಗಳ ತುದಿಯಲ್ಲಿ ಜೋಲಾಡುತ್ತಿದ್ದ ಬಣ್ಣದ ಕುಚ್ಚುಗಳು, ಗಾಡಿ ಹೊಡೆಯುತ್ತಿದ್ದವನು ಹಿಡಿದಿದ್ದ ಬಾರುಕೋಲಿನ ಬಣ್ಣದ ಶೃಂಗಾರ,
ಅವನು ತಲೆಗೆ ಸುತ್ತಿದ್ದ ಕೆಂಪು ಎಲೆ ವಸ್ತ್ರ, ಅವನು ಹಾಕಿಕೊಂಡಿದ್ದ ಅಂಗಿ, ಅವನು ಮೊಣಕಾಲಿನವರೆಗೆ ಸುತ್ತು ಹುಟ್ಟಿಕೊಂಡಿದ್ದ ಕೆಂಪಂಚಿನ ಅಡ್ಡಪಂಚೆ, ಅವನ ಕಿವಿಗಳಲ್ಲಿ ಒಂಟಿಗಳು, ಎಲ್ಲವೂ ಏನೋ ಒಂದು ಶೋಕಿಯನ್ನು ಸೊಗಸುಗಾರಿಕೆಯನ್ನು ಮನಸ್ಸಿಗೆ ತರುವಂತಿದ್ದವು. ಗಾಡಿಯ ಒಳಗಡೆ ಮೂವರು ಹೆಂಗಸರು ಮೂವರು ಹುಡುಗರು ಇದ್ದರು. ಹೆಂಗಸರಲ್ಲಿ ಅತ್ಯಂತ ಕಿರಿಯವಳೆಂದು ತೋರುತ್ತಿದ್ದಾಕೆಯ ತೊಡೆಯ ಮೇಲಿದ್ದ ಕೈಗೂಸೊಂದು ಆಗಾಗ ಅಳುತ್ತಿದ್ದ ಸದ್ದು, ಗಾಡಿ ಜಟಕ ಹೊಡೆಯದೆ ಸಮವಾಗಿದ್ದ ರಸ್ತೆಯಲ್ಲಿ ಹೋಗುತ್ತಿದ್ದಾಗ ಮಾತ್ರ ಗಗ್ಗರದ ಸರದ ಟಿಂಟಿಣಿಯೊಡನೆ ಬೆರೆತು ಕೇಳಿಸುವಂತಿತ್ತು. ಗಾಡಿಯ ಹಿಂಭಾಗದಲ್ಲಿ ಕುಳಿತು ಕಾಡನ್ನು, ಆಕಾಶವನ್ನು, ಪ್ರಾಣಿ ಪಕ್ಷಿ ಜೀವನದ ವ್ಯಾಪಾರ ವಿಶೇಷಗಳನ್ನು ಬಾಲಸಹಜವಾದ ಕುತೂಹಲದಿಂದ ಈಕ್ಷಿಸುತ್ತಿದ್ದ ಮೂವರು ಹುಡುಗರಲ್ಲಿ ಇಬ್ಬರು ಗಾಡಿಯ ಶಬ್ದವನ್ನೂ ಮೀರಿಸುವಂತೆ ತಮ್ಮಿಂದಾಗುವಷ್ಟು ಗಟ್ಟಿಯಾಗಿ ಗಳಪುತ್ತ ಮಕ್ಕಳ ಟೀಪೆ ಟಿಪ್ಪಣಿಯ ಮುಗ್ಧ ಸಂವಾದದಲ್ಲಿ ತೊಡಗಿದ್ದರು. ಮೂರನೆಯವನು ತನ್ನ ಸಂಗಾತಿಗಳ ಮಾತಿನಲ್ಲಿಯೂ ಅವರು ನೋಡಿ ತೋರಿ ನಕ್ಕು ಕೇಕೆ ಹಾಕಿ ಕೈ ಚಪ್ಪಾಳೆ ಹೊಡೆದು ಗಮನಿಸುತ್ತಿದ್ದ ಪ್ರಕೃತಿ ದೃಶ್ಯ ಮತ್ತು ಪಶು ಪಕ್ಷಿ ಚೇಷ್ಟಿತಗಳಲ್ಲಿಯೂ ಆಸಕ್ತನಂತೆ ತೋರುತ್ತಿದ್ದರು. ಯಾವೊಂದು ಮಾತನ್ನೂ ಆಡದೆ ನೀರವವಾಗಿದ್ದನು. ಒಮ್ಮೊಮ್ಮೆ ಅವನು ಅತ್ಯಂತ ಅಂತರ್ಮುಖನಾದಂತೆ ತತ್ಕಾಲ ದೇಶದಲ್ಲಿರದೆ ಇನ್ನೆಲ್ಲಿಯೋ ಇದ್ದು ಇನ್ನಾವುದನ್ನೋ ಗಮನಿಸುತ್ತಿರುವಂತೆ ಭಾಸವಾಗುತ್ತಿತ್ತು. ಆದ್ದರಿಂದಲೇ ಒಂದು ಸಾರಿ ತಿಮ್ಮು ಕಾಡು ಇಬ್ಬರು ಒಟ್ಟಿಗೆ ಒಕ್ಕೂರ್ನಲ್ಲಿ, ಅಲ್ಲಿ ನೋಡೋ ಅಲ್ಲಿ ನೋಡೋ ಧರ್ಮು ಕಾಡ್ಕೋಳಿ ಉಂಜ ಅಲ್ಲಿ ಎಲ್ಲಿ ಎಲ್ಲಿ ಆ ಮಟ್ಟಿನಾಚೆಲಿ ಎಂದು ಕೂಗಿಕೊಂಡಾಗ ಧರ್ಮು ಕುಮುಟಿ ಬೆಚ್ಚಿ ಆಗತಾನೇ ಎಚ್ಚರಿಗೊಂಡವನಂತೆ ಗಾಬರಿಯಾಗಿದ್ದನು. ಅವನು ಹಾಗೆ ಬೆಚ್ಚಿದ್ದನ್ನು ಗಮನಿಸಿದ್ದ ಬೆಟ್ಟಳ್ಳಿ ಅಜ್ಜಮ್ಮ, ಅವನ ತಾಯಿಯ ತಂಗಿ ಅತ್ತೆ, ಬೆಟ್ಟಳ್ಳಿ ಕಲ್ಲಯ್ಯಗೌಡರ ಹೆಂಡತಿ ದೊಡ್ಡಮ್ಮ ಹೆಗಡತಿಯವರು ವಯಸ್ಸಿನಲ್ಲಿ ಉಳಿದ ಇಬ್ಬರಿಗಿಂತ ಹಿರಿಯನಾಗಿದ್ದ ತನ್ನ ಕಿರಿಯ ಮಗ ಕಾಡುವನ್ನು, ಕೋಣೂರು ರಂಗಪ್ಪಗೌಡರ ಮಗ ತಿಮ್ಮುವನ್ನು ಕುರಿತು, ಏ ಹುಡುಗರ ಯಾಕ್ರೋ ಹಂಗ್ ಕೂಗ್ತೀರಿ ಎಂದು ಗದರಿಸಿದ್ದರು. ಧರ್ಮು ಮಾತ್ರ ಏನೊಂದು ಮಾತನಾಡದೆ ತನ್ನ ಅವ್ವನ ಕಡೆ ಅವ್ಯಕ್ತ ದುಃಖ ಮುಖಮುದ್ರೆಯಿಂದ ನೋಡಿ ಅಭ್ಯಾಸ ಮಾತ್ರವಾಗಿ ಒಂದು ಔಪಚಾರಿಕ ಮುಗುಳುನಗೆ ಬೀರಿದ್ದನು. ಚಿಂತಾಮುಖ ಮುದ್ರೆಯಿಂದ ಹಳೆ ಮನೆಯ ದೊಡ್ಡಣ್ಣ ಹೆಗಡೆಯವರ ಸಹಧರ್ಮಿಣಿ ರಂಗಮ್ಮ ತನ್ನ ಮಗನನ್ನು ಸಂತೈಸಲೋ ಎಂಬಂತೆ ಅವನ ತಲೆಯ ಮೇಲೆ ಕೈಯಾಡಿಸಿ, ಪಕ್ಕದಲ್ಲಿ ಶಿಶು ಚೆಲುವಯ್ಯನನ್ನು ತೊಡೆಯ ಮೇಲೆ ಮಲಗಿಸಿಕೊಂಡು ಕುಳಿತಿದ್ದ ತನ್ನ ತಂಗಿಯ ಬೆಟ್ಟಳ್ಳಿ ದೇವಯ್ಯಗೌಡರ ಸೌಭಾಗ್ಯವತಿ ದೇವಮ್ಮ ಅವಳ ಕಡೆ ಅರ್ಥಪೂರ್ಣವಾಗಿ ನೋಡಿದಳು. ದೇವಮ್ಮ ಚೆಲುವಯ್ಯನನ್ನು ತನ್ನ ಅಕ್ಕಯ್ಯನ ತೊಡೆಗೆ ಸಾಗಿಸಿದಳು. ಧರ್ಮು ಇದ್ದಕ್ಕಿದ್ದ ಹಾಗೆ ತನ್ನಲ್ಲಿ ಕವಿದಿದ್ದ ಮೋಡಗಳನ್ನೆಲ್ಲ ವಿಸರ್ಜಿಸಿದ ನೀಲಾಕಾಶದಂತೆ ಸುಪ್ರಸನ್ನವದನಾಗಿ ತನ್ನ ತಮ್ಮನನ್ನು ತಾಯಿಯ ತಂಗಿಯ ಮಗ ಮಾತನಾಡಿಸುತ್ತಾ ಅವನೊಡನೆ ಶಿಶುಲೀಲೆಯಲ್ಲಿ ಮಗ್ನವಾಗಿ ಬಿಟ್ಟನು. ಇತ್ತೀಚೆಗೆ ಧರ್ಮುಗೆ ತನ್ನ ತಾಯಿಗೆ ಒದಗಿದ್ದ ಮಹಾಸಂಕಟದ ಅರ್ಥವೇನು ಎಂಬುದು ಅರಿವಾಗತೊಡಗಿತ್ತು. ತಾನು ಇನ್ನೂ ಅರಿಯದ 3-4 ವರ್ಷದ ಮಗುವಾಗಿದ್ದಾಗಲೇ ತನ್ನ ತಂದೆ ತಿರುಪತಿಗೆ ಹೋಗಿ ಹಿಂದಿರುಗಲಿಲ್ಲ. ಬಾಲ್ಯಕ್ಕೆ ಆ ದುರಂತ, ಅರಿವು, ಅರ್ಥ, ದುಃಖ, ಅನರ್ಥ ಯಾವುದೂ ಅಷ್ಟಾಗಿ ನಾಟಿರಲಿಲ್ಲ. ಆದರೆ ಅವನ ಚೇತನ ವಯಸ್ಸಾದಂತೆಲ್ಲ ಕಣ್ತೆರೆದು ಪ್ರಜ್ಞಾಪೂರ್ವಕವಾಗಿ ಗಮನಿಸುವುದನ್ನು ಕಲಿತಂತೆ ಅವನ ಅವ್ವನ ದುಃಖದ ಸ್ಥಿತಿಯೂ ಅವನ ಹೃದಯಕ್ಕೆ ತಾಕಿದ್ದವು. ಆಮೇಲೆ ತನ್ನ ಮನೆಯ ಅಥವಾ ತನ್ನ ಮಾವನ ಮನೆಯ ಹಿರಿಯರಾರು ತನ್ನೊಡನೆಯೇ ಆಗಲಿ ತನ್ನ ಎದುರಿನಲ್ಲೇ ಆಗಲಿ ಆ ಪ್ರಸ್ತಾಪವನ್ನೇ ಎತ್ತುತ್ತಿರಲಿಲ್ಲವಾದರೂ ಕೋಣೂರಿಗೆ ಐಗಳ ಮಠದಲ್ಲಿ ಓದುವುದಕ್ಕೆ ಹೋದ ತರುವಾಯ ಐತನಂತಹ ಆಳು ಮಕ್ಕಳಿಂದಲೂ ಆ ವಿಚಾರವನ್ನು ಸ್ವಲ್ಪ ಮಟ್ಟಿಗೆ ಗ್ರಹಿಸಿ ಮರುಗಿದ್ದನು. ಅಲ್ಲದೆ ಒಮ್ಮೊಮ್ಮೆ ಅವನ ಸಣ್ಣ ಮಾವ ಮುಕುಂದಯ್ಯ, ದೊಡ್ಡ ಮಾವ ರಂಗಪ್ಪಗೌಡರು, ಕಾಗಿನಳ್ಳಿ ಅಜ್ಜಮ್ಮ, ಅತ್ತಮ್ಮ ಇವರೆಲ್ಲ ತಮ್ಮ ತಮ್ಮೊಳಗೆ ಮಾತನಾಡಿಕೊಳ್ತಿದ್ದಾಗ ಕದ್ದು ನಿಂತು ಆಲಿಸಿಯೂ ಸತ್ಯ ಸಂಗ್ರಹ ಮಾಡಿದ್ದನು. ಕೆಲವು ಸಾರಿ ತನ್ನ ಇಚ್ಛೆಯಿಂದಲ್ಲದಿದ್ರೂ ಘಟನಾ ವೈಚಿತ್ರದಿಂದಲೇ ತನ್ನ ತಂದೆಗೆ ಒದಗಿರುವ ದುರಂತದ ವಿಚಾರ ಇವನ ಕಿವಿಗೆ ಬೀಳುತ್ತಿತ್ತು. ಹೀಗಾಗಿ ಇತ್ತೀಚೆಗಂತೂ ತನಗೂ ತನ್ನ ತಾಯಿಗೂ ಒದಗಿರುವ ವಿಪತ್ತಿನ ಅರಿವು ಅವನಿಗೆ ತಕ್ಕ ಮಟ್ಟಿಗೆ ಸಂಪೂರ್ಣವಾಗಿಯೇ ಗ್ರಾಹ್ಯವಾಗಿತ್ತು. ಅದರಲ್ಲಿಯೂ ಅವತ್ತು ರಾತ್ರಿ ಅವರೊಡನೆ ಸನಿಹದಲ್ಲಿ ಕೋಣೂರಿನ ಜಗಲಿಯ ಮೇಲೆ ಮಲಗಿದ್ದಾಗ ಅವನ ಸಣ್ಣ ಮಾವನಿಗೂ ಐಗಳಿಗೂ ನಡೆದ ಸಂಭಾಷಣೆಯನ್ನು ಕೇಳಿ ಮರುದಿನ ತಾನು ಐತನನ್ನು ಜೊತೆಗೆ ಕರೆದುಕೊಂಡು ಹಳೆ ಮನೆಗೆ ಹೋದಾಗನಿಂದ ನಡೆದ ದುರ್ಘಟನಾ ಪರಂಪರೆಗಳಿಂದ ಅವನ ಶಿಶು ಹೃದಯ ಜರ್ಜರಿತವಾಗಿತ್ತು. ತನ್ನ ತಾಯಿಯನ್ನು ಹೊಡೆದು ಕೋಣೆಗೆ ತಳ್ಳಿ ಚಿಕ್ಕಯ್ಯ ಬೀಗ ಹಾಕಿದ್ದನ್ನು ಕಂಡು ಮಂಜತ್ತೆಮ್ಮನಿಂದ ನಡೆದದ್ದನ್ನೆಲ್ಲ ಕೇಳಿ ಬೀಗ ತೆಗೆದು ತಾನೆಷ್ಟು ಬಾಗಿಲು ತಳ್ಳಿ ಏನೇನೆಲ್ಲಾ ಹೇಳಿಕೊಂಡು ಅತ್ತರು ಅವ್ವ ಹೋಗೊಳ್ಳದೆ ಬಾಗಿಲು ತೆರೆಯದೆ ಇದ್ದು ಆಮೇಲೆ ಕೋಣೂರಿನಿಂದ ಸಣ್ಣ ಮಾವ ದೊಡ್ಡ ಮಾವ ಬಂದವರು ಕೊಡಲಿಯಿಂದ ಬಾಗಿಲು ಹೊಡೆದ ಮೇಲೆ ಒಳಗೆ ಹೋಗಿ ಪ್ರಜ್ಞೆ ತಪ್ಪಿ ಮಂಚದ ಮೇಲೆ ಬಿದ್ದಿದ್ದ ತನ್ನ ತಾಯಿಯನ್ನು ನೋಡಿದಾಗ ಧರ್ಮು ಅವಳ ಪಾದ ಹಿಡಿದುಕೊಂಡು ಆಲಿಸುವವರೆಲ್ಲರ ಕರುಳು ಬೇಯುವಂತೆ ಅತ್ತಿದ್ದನು.
ಮರುದಿನ ಬೆಟ್ಟಳ್ಳಿಯ ಗಾಡಿ ಅಜ್ಜಯ್ಯನನ್ನು ಕರೆತಂದಾಗ ಅವರ ಮೊಣಕಾಲುಗಳನ್ನು ಅಪ್ಪಿ ಬಿಕ್ಕಿ ಬಿಕ್ಕಿ ರೋಧಿಸಿದ್ದನು. ಅಜ್ಜಯ್ಯನಿಗೆ ಸಿಟ್ಟು ಬಂದು ಚಿಕ್ಕಯ್ಯನನ್ನು ಹೀನಾಮಾನವಾಗಿ ಬೈದು ಅವನ ಕಪಾಳಕ್ಕೆ ಹೊಡೆಯಲು ಹೋದಾಗ ಅವರು ತಳ್ಳಿದ ರಭಸಕ್ಕೆ ಅವರು ತೆಣೆಯಿಂದ ಕೆಳಗೆ ಉರುಳಿ ಬಿದ್ದು ಮೂರ್ಛೆ ಹೋಗಿದ್ದನ್ನು ಧರ್ಮು ಸ್ತಂಭಿತನಾಗಿ ನೋಡಿದ್ದನು. ಆಮೇಲೆ ಅಜ್ಜಯ್ಯ ಹಾಸಿಗೆ ಹಿಡಿದಿದ್ದು ಎರಡು ಮೂರು ದಿನಗಳಾದರೂ ಇನ್ನೂ ಎದ್ದಿರಲಿಲ್ಲ. ಕೋಣೂರು ದೊಡ್ಡಮಾವ, ಸಣ್ಣಮಾವ, ಬೆಟ್ಟಳ್ಳಿ, ದೇವೈ ಚಿಕ್ಕಪ್ಪ ಎಲ್ಲರೂ ಒತ್ತಿ ಒತ್ತಿ ಹೇಳಿ ಹೇಳಿ ಒಪ್ಪಿಸಿದ ಮೇಲೆ ನನ್ನವ್ವ ಬೆಟ್ಟಳ್ಳಿಗೆ ಕೆಲವು ದಿನಗಳ ಮಟ್ಟಿಗೆ ಹೋಗಲು ಒಪ್ಪಿದ್ಲು. ಅವಳೊಡನೆ ತಾನೂ ಬೆಟ್ಟಳ್ಳಿಗೆ ಬಂದು ಕಲ್ಲೂರು ದೇವಸ್ಥಾನಕ್ಕೆ ಸತ್ಯನಾರಾಯಣ ವ್ರತ ಮಾಡಿಸಲು ಹೋಗುವ ತನ್ನ ತಾಯಿಯನ್ನೂ ಅತ್ತಿಗೆಯನ್ನೂ ಜೊತೆಗೊಳ್ಳಲು ತನ್ನ ಮನೆ ಬೆಟ್ಟಳ್ಳಿಗೆ ಬಂದಿದ್ದ ಗೆಳೆಯ ಕಾಡವನ್ನೂ ಅವನೊಡನೆ ಇದ್ದ ತಿಮ್ಮುವನ್ನು ಕೂಡಿಕೊಂಡಿದ್ದನು. ಬೆಟ್ಟಳ್ಳಿಗೆ ಬಂದ ಮೇಲೆ ಧರ್ಮುಗೆ ಒಂದು ಅಪೂರ್ವ ಅನುಭವವಾಗಿತ್ತು. ನಿಚ್ಚರೋತೆಯ ತಮ್ಮ ಮನೆಯ ವಾತಾವರಣದಿಂದ ಹೊರಬಿತ್ತು ಬೆಟ್ಟಳ್ಳಿ ಮನೆಯ ಸಂತೋಷದ ಮನೋವಲಯಕ್ಕೆ ಪ್ರವೇಶಿಸಿದ್ದರ ಪರಿಣಾಮವಾಗಿದ್ದರೂ ಆಗಿರಬಹುದು. ತನ್ನ ಒಡನಾಡಿಗಳಾಗಿದ್ದ ಕಾಡು ತಿಮ್ಮು ಅವರನ್ನು ಮರಳಿ ಕೂಡಿಕೊಂಡು ಆಟ ಅಳೆದಾಟಗಳಲ್ಲಿ ಮಗ್ನವಾಗಿ ಮನಸ್ಸು ದುಃಖ ಚಿಂತನೆಯಿಂದ ತಾತ್ಕಾಲಿಕವಾಗಿಯಾದರೂ ದೂರ ಮಾಡಿಕೊಂಡಿದ್ದರ ಫಲವಾಗಿಯೂ ಇದ್ದರೂ ಇರಬಹುದು. ಅವೆರಡಕ್ಕಿಂತಲೂ ಅತಿಶಯವಾಗಿ ಪ್ರಭಾವಶಾಲಿಯಾಗಿದ್ದೆಂದರೆ ಅವನ ತಾಯಿಯಲ್ಲಿ ಹಠಾತ್ತನೆ ತೋರಿ ಬಂದ ಭಾವ ಪರಿವರ್ತನೆ. ತನ್ನ ಅವ್ವನ ಕಣ್ಣಲ್ಲಿ ಹೊಸ ಬೆಳಕು ಮೂಡಿ ತನ್ನ ಅಕ್ಕರೆಯ ಆ ಮುಗದಲ್ಲಿ ಗೆಲುವು ಕಾಣಿಸಿದ್ದನ್ನು ಕಂಡ ಧರ್ಮವ ಹೃದಯವೂ ಗೆಲುವಾಗಿ ಬಿಟ್ಟಿತ್ತು. ಇಲ್ಲಿ ಈಗ ಅವಳನ್ನು ಯಾರೂ ಹುಚ್ಚು ಹೆಗ್ಗಡತಿ ಎಂದು ಕರೆಯುತ್ತಿರಲಿಲ್ಲ, ಕರೆಯುವಂತೆಯೂ ಇರಲಿಲ್ಲ. ಅವಳ ಮನಸ್ಸು, ಮಾತು, ನಡತೆ ಮತ್ತು ಕ್ರಿಯೆ ಎಲ್ಲ ಇತರ ಸಾಧಾರಣವಾಗಿ ಸರ್ವರಿಗೂ ಹರ್ಷದಾಯಕವಾಗಿಯೇ ಇತ್ತು. ಆ ಮೂಲ ಪರಿವರ್ತನೆಗೆ ಕಾರಣವಾಗಿದ್ದೇನೆಂದರೆ ಚಲುವಯ್ಯ. ಬೆಟ್ಟಳ್ಳಿಗೆ ಬಂದು ತನ್ನ ತಂಗಿಯ ಮಗನನ್ನು ಬಾಲೆಯಾಡಿಸುವ ಹುಡುಗಿಯ ಸೊಂಟದ ಮೇಲೆ ಕಂಡಾಗಿ ನಿನ್ನ ರಂಗಮ್ಮನಿಗೆ ತನ್ನ ಕಷ್ಟ, ಸಂಕಟ, ದುಃಖ ಎಲ್ಲ ಹೆಡೆ ಮುಚ್ಚಿದಂತಾಗಿ ಮನಸ್ಸಿಗೆ ಏನೋ ಒಂದು ಅನಿರ್ವಚನೀಯವಾದ ನೆಮ್ಮದಿ ಒದಗಿದಂತಾಗಿತ್ತು. ಅವಳು ಅವನನ್ನು ಎವೆಯಿಕ್ಕದೆ ನೋಡುತ್ತಾ ನಿಂತಿದ್ದನ್ನು ನೋಡಿ ಪಕ್ಕದಲ್ಲಿಯೇ ನಿಂತಿದ್ದ ದೇವಮ್ಮಗೆ ತನ್ನ ಅಕ್ಕಯ್ಯನ ಮನಸ್ಥಿತಿ ವಿಚಾರದಲ್ಲಿ ತುಸು ಕಳವಳ ಉಂಟಾಗಿತ್ತು. ಅವಳನ್ನು ಹುಚ್ಚೆಗ್ಗಡತಿ ಎಂದು ಜನರು ಕರೆಯುತ್ತಿದ್ದುದು ನೆನಪಿಗೆ ಬಂದು ಆಕೆಗೆ ಆಗಾಗ ತಲೆ ಕೆಟ್ಟಂತಾಗಿ ಹುಚ್ಚಿಯಂತೆ ವರ್ತಿಸಿ ಬಿಡುವ ಸಂಭವ ಉಂಟು ಎಂಬುದನ್ನು ನೆನೆದು ತನ್ನ ಕಂದನಿಗೆ ಏನಾದರೂ ಅಮಂಗಳವಾದೀತೆಂದು ಒಳಗೊಳಗೆ ಬೆದರಿದ್ಲು. ಆದರೆ ಅದನ್ನು ತೋರ್ಗೊಡದೆ ತನ್ನ ಕಂದನನ್ನು ಹುಡುಗಿಯ ಸೊಂಟದಿಂದ ತಾನೇ ಎತ್ಕೊಂಡು ಅಕ್ಕನ ಮುಂದೆ ನಿಂತು ತೋರುತ್ತಾ ನಿನ್ ದೊಡ್ಡಮ್ಮ ನೋಡೋ ಮಾತಾಡ್ಸೋತುಂಟ ಎಂದಿದಳು. ಚಲುವಯ್ಯನು ತನ್ನ ದೊಡ್ಡಮ್ಮನ ಕಡೆ ಕಣ್ಣರಳಿಸಿ ನೋಡುತ್ತಾ ಬಿಜಿಲು ಬಿಜಿಲು ದನಿ ಮಾಡುತ್ತಾ ಅವಳೇ ಎತ್ತಿಕೊಳ್ಳಲಿ ಎಂಬಂತೆ ತನ್ನ ಪುಟ್ಟ ಇನಿದೋಳುಗಳನ್ನು ಮುಂದಕ್ಕೆ ಚಾಚಿ ತನ್ನ ಅಮ್ಮನ ವಕ್ಷದಿಂದ ಚಿಮ್ಮು ತೊಡಗಲು ರಂಗಮ್ಮ ಅಕ್ಕರೆಯುಕ್ಕಿ ಅವನನ್ನು ಎತ್ತುಕೊಂಡು ತನ್ನ ಎದೆಗವುಚಿ ಕೆನ್ನೆಗೆ ಮುಗವಿಟ್ಟು ಮುದ್ದಾಡಿದ್ದಳು. ಆ ಮುದ್ದಾಟದಲ್ಲಿ ಎಂತಹ ಅದ್ಭುತ ಪವಾಡ ನಡೆದು ಹೋಗಿತ್ತೆಂಬುದನ್ನು ಅಲ್ಲಿದ್ದವರ ಯಾರೂ ಗ್ರಹಿಸಲಿಲ್ಲ. ಆದರೆ ಒಂದು ವಿಷಯ ಮಾತ್ರ ಎಲ್ಲರಿಗೂ ಉದ್ಗೋಚರವಾಗಿತ್ತು. ಆ ಕ್ಷಣದಿಂದ ರಂಗಮ್ಮ ಬೇರೆಯೇ ವ್ಯಕ್ತಿಯಾಗಿದ್ದಳು. ಅವಳ ಮನಸ್ಸು ವಿಷಣ್ಣತೆಯ ಪೊರೆಗಳಚ್ಚಿ ಸುಪ್ರಸನ್ನವಾಗಿ ಬಿಟ್ಟಿತ್ತು. ಆ ವ್ಯತ್ಯಾಸ ಎಷ್ಟು ಆಶ್ಚರ್ಯಕರವಾಗಿತ್ತು ಎಂದರೆ ಕೆಲವರಿಗಂತೂ ಅದು ಅವಳ ಹುಚ್ಚಿನ ಮತ್ತೊಂದು ರೀತಿಯೋ ಏನೆಂಬ ಶಂಕೆ ತೋರಿತ್ತು. ಯಾರಾದ್ರೂ ಮಾತಾಡ್ತೀರಾ? ಮೊನ್ನೆ ಅದೇ ಹೇಳಿದ್ನಲ್ಲ, ಹ್ಯೂಮನ್ ಸ್ಪಿರಿಟ್ ಇಸ್ ದ ಗ್ರೇಟೆಸ್ಟ್ ಎನರ್ಜಿ ದೆನ್ ಎನಿ ಡ್ರಗ್ ಅವೈಲಬಲ್ ಇನ್ ದಿಸ್ ವರ್ಲ್ಡ್. ತನ್ನ ತಾಯಿ ತನಗೆ ಬುದ್ಧಿ ತಿಳಿದ ಮೇಲೆ ಅನೇಕ ವರ್ಷಗಳಿಂದಲೂ ಸರಿಯಾಗಿ ಉಣದೆ, ಉಡದೆ, ಮೀಯದೆ, ಬಾಚಿಕೊಳ್ಳದೆ, ಕುಶಲಾಗಿ, ಮಲಿನವಸ್ತ್ರೆಯಾಗಿ, ನೋಡುವುದಕ್ಕೆ ಹುಚ್ಚಿಯಂತೆಯೇ ತೋರುತ್ತಿದ್ದವಳು ಇದ್ದಕ್ಕಿದ್ದಂತೆ ಇತರ ಮುತ್ತೈದೆ ಗರತಿಯರಂತೆ ಇರತೊಡಗಿದ್ದನ್ನು ಕಂಡು ಧರ್ಮುಗೆ ಕಾಡುಪಾಲಾಗಲಿದ್ದ ಅವ್ವ ಮತ್ತೆ ಮನೆಗೆ ಮರಳಿದಷ್ಟು ಹರ್ಷವಾಗಿತ್ತು. ತಾಯಿ ಮೂರು ಹೊತ್ತು ಚಲುವಯ್ಯನನ್ನು ಎತ್ತುಕೊಂಡು ಅವನಿಗೆ ಉಣಿಸುತ್ತಲೋ ಸೀರೆ ಸರಿಸಿ ನೀಡಿದ ಕಾಲಿನ ಬತ್ತಲೆ ತೊಡೆಗಳ ಮೇಲೆ ಅವನನ್ನು ಮಲಗಿಸಿಕೊಂಡು ನೀರು ಹೊಯ್ದು ಮೈ ತಿಕ್ಕಿ ಮೀಯುಸಿತ್ತಲೋ, ರಾತ್ರಿ ತೊಟ್ಟಲಿಗೆ ಹಾಕಿ ಮಲಗಿಸುವ ಮುನ್ನ ಪದ್ಧತಿಯಂತೆ ಮೈಗೆ ಹೆಣ್ಣೆ ತಿಕ್ಕುತ್ತಲೋ ಅಥವಾ ತೊಟ್ಟಲು ತೂಗುತ್ತಲೋ ಹರ್ಷ ಚಿತ್ತಳಾಗಿರುವುದನ್ನು ಕಂಡು ಧರ್ಮವೂ ಚಲುವಯ್ಯನನ್ನು ತನ್ನ ಗೆಳೆಯರು ಕಾಡು ತಿಮ್ಮು ಪರಿಹಾಸ್ಯ ಮಾಡುವಷ್ಟರ ಮಟ್ಟಿಗೆ ಓಲೈಸುತ್ತಿದ್ದನು. ಬೆಟ್ಟಳ್ಳಿಯ ಗಾಡಿ ಇವರನ್ನೆಲ್ಲ ಕರೆದುಕೊಂಡು ಕಲ್ಲೂರು ದೇವಸ್ಥಾನಕ್ಕೆ ಸತ್ಯನಾರಾಯಣ ವ್ರತಾಚರಣೆಗಾಗಿ ಹೋಗಲು ಗೊತ್ತಾದ ದಿನಕ್ಕೆ ಹಿಂದಿನ ದಿನ ಸಾಯಂಕಾಲ ಕೋರ್ನೂರಿನಿಂದ ಮುಕುಂದಯ್ಯ ಬಂದಾಗ ಧರ್ಮು, ತಿಮ್ಮು, ಕಾಡು ಮೂವರೂ ಅವನ ಸುತ್ತ ಕೈ ಹಿಡಿದುಕೊಂಡು, ಬಟ್ಟೆ ಹಿಡಿದುಕೊಂಡು ಚಪ್ಪಾಳೆ ಹೊಡೆಯುತ್ತಾ ಕುಣಿದಾಡಿದ್ರು. ಒಬ್ಬನಿಗೆ ಸಣ್ಣ ಮಾವ, ಇನ್ನೊಬ್ಬನಿಗೆ ಚಿಕ್ಕಯ್ಯ, ಮತ್ತೊಬ್ಬನಿಗೆ ಸಣ್ಣ ಭಾವ ಆಗಿದ್ದ ಮುಕುಂದಯ್ಯ
ಹುಡುಗರೊಡನೆ ಹುಡುಗನಾಗಿ ಅವರ ಬಾಲ ಚೇಷ್ಟೆಗಳನ್ನೇ ಭಾಗಿಯಾಗಿ ಅವರನ್ನು ನಗಿಸಿ ಕುಣಿಸಿ ಸಂತೋಷ ಪಡಿಸುತ್ತಿದ್ದರಿಂದ ಅವರನ್ನು ಕಂಡರೆ ಹುಡುಗರಿಗೆಲ್ಲ ಖುಷಿಯೋ ಖುಷಿ. ಇಲ್ಲಿ ಪಾತ್ರಗಳು ತುಂಬಾ ಬರೋದ್ರಿಂದ ಕೆಲವೊಮ್ಮೆ ಬರ್ಕೊಂಬಿಟ್ರು ತುಂಬಾ ಈಸಿ ಆಗುತ್ತೆ, ಯಾರ್ಯಾರ ಫ್ಯಾಮಿಲಿ ಏನು ಅಂತ. ಆಗ ಆ ಸಂಬಂಧಗಳ ಬಗ್ಗೆ ಇನ್ನೊಂದಷ್ಟು ಇದೇ ಪ್ರಶ್ನೆ ನನಗೂ ಕಾಡ್ತಿತ್ತು. ತುಂಬಾ ಸಂಬಂಧಗಳು ಕನ್ಫ್ಯೂಸ್ ಮಾಡ್ತಾರೆ. ಈ ಗೇಮ್ ಆಫ್ ಥ್ರೋನ್ಸ್ ನೋಡಿದ್ದೀರಾ? ಅದರಲ್ಲಿ ಒಂದು ಫ್ಯಾಮಿಲಿ ಟ್ರೀ ಮಾಡ್ತಾರೆ ಗೊತ್ತಾ, ಅಂದ್ರೆ ಯಾರು ಮೇನ್ ವಲೇರಿಯನ್ ಇವರು ಮತ್ತೆ ಯಾವ್ಯಾವ ಫ್ಯಾಮಿಲಿಗಳು ಮತ್ತೆ ಅವ್ರ ಸಂಬಂಧ ಎಲ್ಲಿಂದ ಎಲ್ಲಿಗೆ ಲಿಂಕ್ ಆಗುತ್ತೆ, ಇಡೀ ಪೂರ್ತಿ ಒಂದು ಪಿಕ್ಚರ್ ಇದೆ. ಅದೇ ತರ ಈ ಮಲೆಗಳಲ್ಲಿ ಮದುಮಗಳು ಬೇಕು ಅನ್ಸುತ್ತೆ ಫ್ಯಾಮಿಲಿ ಟ್ರೀ. ನಿಮ್ಗೆ ಈಗ ಮಹಾಕಾವ್ಯಗಳು ಮಹಾಕೃತಿಗಳು ಯಾವ್ದೇ ಆದ್ರೂ ಅಷ್ಟೇ, ಗಾನ್ ವಿತ್ ದ ವಿಂಡ್ ಆಗ್ಲಿ ಮತ್ತೆ ಇದು ವಾರ್ ಅಂಡ್ ಪೀಸ್ ಆಗ್ಲಿ ಅನ್ನ ಕರೆನಿನ ಇವೆಲ್ಲ ನಿಮ್ಗೆ ಪಾತ್ರಗಳು ಒಂದು ಒಂದ್ ಕಡೆ ಬರೆದಿಟ್ಕೊಂಡ್ರೇನೆ ಆರಂಭದಲ್ಲಿ ನಿಮ್ಗೆ ಈಗ ನಿಮ್ ಮನೆ ಸಂಬಂಧಗಳು ಇರ್ತಾವಲ್ಲ, ನಿಮ್ ಮನೆಯ ನಂಟರಿಸ್ತಿದಾರಲ್ಲ ಹತ್ರದ ಮೂರ್ ನಾಲ್ಕು ಫ್ಯಾಮಿಲಿಗಳು ತಲೆಲ್ ಕುಲ್ತಿರುತ್ತೆ, ಇವ್ರ ದೊಡ್ಡಪ್ಪನ ಮಗ ಚಿಕ್ಕಪ್ಪನ ಮಗ ಅತ್ತೆ ಮಾವ ಭಾವ ಅಂತೆಲ್ಲ ಆತರ ಈ ಪಾತ್ರಗಳು ಕುಳಿತರೆ ಆ ಭಾವನೆಗಳು ಸ್ಪಷ್ಟವಾಗಿ ಇನ್ನೂ ಕ್ಲಿಯರ್ ಆಗಿ ಅರ್ಥ ಆಗ್ತಾ ಹೋಗುತ್ತೆ. ಮತ್ತೆ ಇಲ್ಲಿ ಮುಕುಂದಯ್ಯ ಮುಖ್ಯ ಪಾತ್ರ ಇದೆಯಲ್ಲ, ಆ ಮುಕುಂದಯ್ಯನಿಗೆ ಅಕ್ಕ ಇದ್ದಾಳಲ್ಲ ಅವಳು ಧರ್ಮವನ್ನ ತಾಯಿ, ಅವಳನ್ನ ಉಚ್ಚೆಗ್ಗಡತಿ ಅಂತ ಕರೆಯೋದು. ಅವಳನ್ನ ಕೊಟ್ಟಿರುವುದು ನಿನ್ನೆ ಬಂದಿದ್ನಲ್ಲ ಸುಬ್ಬಣ್ಣ ಹೆಗಡೆ ಮುದುಕ, ಅವನು ಒಂದು ಪ್ರಮುಖ ಪಾತ್ರ ಅವನ ಆ ಮನೆಗೆ. ಇದೇ ಮುಕುಂದಯ್ಯನಿಗೆ ಇನ್ನೊಬ್ಳು ಅಕ್ಕ ಇದ್ದಾಳೆ, ಅವಳನ್ನ ಇಲ್ಲಿಗೆ ಈ ಮಗು ಚೆಲುವಯ್ಯ ಇದೆಯಲ್ಲ ಅವಳ ತಾಯಿ, ಅವಳು ದೇವಮ್ಮ ಮತ್ತು ರಂಗಮ್ಮ ಇಬ್ರು ಅಕ್ಕ ತಂಗಿದಿರು. ಆಮೇಲೆ ಊರುಗಳೆಲ್ಲ ಪರಿಚಯ ಆಗ್ಬೇಕು, ಸಿಂಬಾವಿ ಕೋಣೂರು ಬೆಟ್ಟಳ್ಳಿ ಲಕ್ಕುಂದ ಇಲ್ಲಿ ಯಾರ್ಯಾರ ಮನೆ ಇದಾವೆ ಅಂತ ಗೊತ್ತಾದ್ರೆ ಕಾದಂಬರಿ ಪಾತ್ರಗಳು ಭಾವಗಳು ಇನ್ನೂ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ತೀರ್ಥಹಳ್ಳಿಗೆ ಪಾದ್ರಿ ಜೀವರತ್ನೆಯನ್ನ ಜೊತೆ ಹೋಗಿ ಅಷ್ಟು ಹೊತ್ತಿಗಾಗಲೇ ಹಿಂದಿರುಗಿ ಬಂದಿರಬಹುದಾಗಿದ್ದ ಐಗಳು ಅನಂತಯ್ಯ ಆ ಗೋಸಾಯಿ ತನ್ನ ತಂದೆ ಹೌದೋ ಅಲ್ಲವೋ ಎಂಬುದರ ವಿಚಾರವಾಗಿ ಏನಾದರೂ ಖಚಿತ ವಾರ್ತೆಯನ್ನು ತಂದಿರಬಹುದೆಂದು ಊಹಿಸಿ ತಿಳಿಯಲು ಕಾತಿರನಾಗಿದ್ದ ಧರ್ಮುಗೆ ನಿರಾಶೆಯಾಯಿತು. ಸಣ್ಣ ಮಾವ ಆ ಸುದ್ದಿಯನ್ನೇ ಎತ್ತಲಿಲ್ಲ, ಧರ್ಮುಗೂ ಆ ಪ್ರಸ್ತಾಪವೆತ್ತಲು ಧೈರ್ಯ ಬರಲಿಲ್ಲ. ಆದರೂ ಅವನು ಕಿವಿಯಾಗಿ ಕಣ್ಣಾಗಿ ಸಣ್ಣ ಮಾವ ದೇವೈ ಚಿಕ್ಕಪ್ಪಯ್ಯನೊಡನೆ ಕಲ್ಲಜ್ಜಯ್ಯನೊಡನೆ ಸೇರೆಗಾರ ಸುಬ್ಬಣ್ಣ ಶೆಟ್ಟರೊಡನೆ ಮಾತನಾಡುವಾಗಲೆಲ್ಲ ಏನಾದರೂ ನೆವ ಮಾಡಿಕೊಂಡು ಅವರ ಸಂವಾದವನ್ನು ಆಲಯಿಸುವಷ್ಟು ಸಮೀಪದಲ್ಲಿಯೇ ಸುಳಿಯುತ್ತಿದ್ದನು. ಅದರಿಂದಲೂ ಏನೂ ಪ್ರಯೋಜನವಾಗಲಿಲ್ಲ, ಏಕೆಂದರೆ ಧರ್ಮವಿನ ಸಂಚು ಮುಕುಂದಯ್ಯನಿಗೂ ಹೊಳೆದು ಬಿಟ್ಟಿತ್ತಾದ್ದರಿಂದ ಅವನು ಯಾವುದೋ ರಹಸ್ಯವನ್ನು ದೊಡ್ಡಯ್ಯನೊಡನೆ ತುಂಬ ಕೆಳದನೆಯಲ್ಲಿ ಮಾತನಾಡುತ್ತಿದ್ದುದು. ಧರ್ಮ ಸಮೀಪಕ್ಕೆ ಸುಳಿದೊಡನೆ ಆ ಪ್ರಸ್ತಾಪವನ್ನೇ ತುಂಡುಗಡಿಸಿ ಇನ್ನೇನೋ ತೋಟಗದ್ದೆ ಅಡಿಕೆದಾರಣೆ ಶಿಕಾರಿ ಇತ್ಯಾದಿ ವಿಚಾರವಾಗಿ ಮಾತನಾಡುತ್ತಿದ್ದವನಂತೆ ದನಿಯೇರಿಸಿ ಹೇಳತೊಡಗುತ್ತಿದ್ದನು. ಸಾಲದಕ್ಕೆ ಬೇರೆ ಕತ್ತಲಾದ ಮೇಲೆ ಜಿಗಲಿಯಲ್ಲಿ ಆಗಿನ ಕಾಲಕ್ಕೆ ಆ ಪ್ರಾಂತ್ಯಕ್ಕೆ ಸುವಿಶೇಷವಾಗಿ ಬೆಟ್ಟಳ್ಳಿ ಮನೆಯ ನವನಾಗರಿಕತೆಯ ಸಾಮಗ್ರಿಗಳಾಗಿದ್ದ ಲಾಟೀನು ಲಾಂದ್ರ ಲ್ಯಾಂಪುಗಳ ಉಜ್ವಲ ಪ್ರಕಾಶದಲ್ಲಿ ಮುಕುಂದಯ್ಯ ಹುಡುಗರನ್ನೆಲ್ಲ ಜಮಾಯಿಸಿ ಕುಂಚು ತೊಡೆಯಿಸುತ್ತಿದ್ದನು, ಲಾಗ ಹಾಕಿಸಿ ನಗಿಸ್ತಿದ್ದನು, ಕುಸ್ತಿ ಮಾಡಿಸ್ತಿದ್ದನು, ಮಗ್ಗಿ ಹೇಳಿಸಿ ಗೋವಿನ ಕತೆ ಹಾಡಿಸಿದ್ದನು. ಕಡೆಗೆ ಸುಬ್ಬಣ್ಣ ಶೆಟ್ಟರು ತಾನೂ ಸೇರಿ ಜೈಮಿನಿಯನ್ನು ರಾಗವಾಗಿ ಹೋಗಿ ಓದಿ ಪ್ರಸಂಗವನ್ನೂ ನಡೆಸಿದ್ದನು. ಬಲ್ಲವರಿಗೆ ಮುಕುಂದಯ್ಯನ ಉದ್ದೇಶ ಸ್ಪಷ್ಟವಾಗಿತ್ತು. ಬೆಟ್ಟಳ್ಳಿಗೆ ಬಂದ ಮೇಲೆ ತನ್ನ ಅಕ್ಕ ಮತ್ತು ಅಕ್ಕನ ಮಗ ಇಬ್ಬರು ಚಲುವಯ್ಯನ ಸಂಘದಲ್ಲಿ ಹರ್ಷಚಿತ್ತರಾಗಿದ್ದಾರೆ ಎಂಬುದನ್ನು ಕೇಳಿ ತಿಳಿದಿದ್ದ ಅವನಿಗೆ ಅವರ ಆ ಗೆಲುವಿಗೆ ಹಾನಿ ತರುವ ವಾರ್ತೆಯನ್ನು ಬಹಿರಂಗಪಡಿಸಲು ಇಷ್ಟವಿರಲಿಲ್ಲ. ಮಾತ್ರವಲ್ಲ ಅವರ ಮನಸ್ಸನ್ನು ಆ ವಿಚಾರದಿಂದ ದೂರವಾಗಿಸಲೆಂಬುದು ಅವನ ಇಚ್ಛೆಯಾಗಿತ್ತು. ಆದ್ರಿಂದಲೇ ಧರ್ಮ ಮೈಮರೆತವನಂತೆ ತಲ್ಲೀನನಾಗಿ ಚಂದ್ರಾಸನ ಕಥೆಯನ್ನು ಕೇಳಿ ಭಗವದ್ಭಕ್ತಿ ಎಂತಹ ಸಂಕಟಗಳನ್ನು ನಿವಾರಿಸುತ್ತದೆ ಎಂಬ ಆಶ್ವಾಸನೆಗೆ ಭಾವ ಉಕ್ಕಿ ಕಣ್ಣೀರು ಕರೆಯುತ್ತಿದ್ದನ್ನು ಗಮನಿಸಿದಾಗ ಮುಕುಂದಯ್ಯನಿಗೆ ಸಂತೃಪ್ತಿಯಾಗಿತ್ತು. ಮರುದಿನ ಕಲ್ಲೂರಿಗೆ ಹೋಗುತ್ತಿದ್ದಾಗ ಗಾಡಿಯ ಮೇಲೆ ತನ್ನ ಗೆಳೆಯರೊಡನೆ ಕುಳಿತಿದ್ದಾಗ ಧರ್ಮ ಅಂತರ್ಮುಖಿಯಾಗಿ ಮನಸ್ಸಿನಲ್ಲಿ ಮೆಲುಕು ಹಾಕುತ್ತಿದ್ದುದು ಅದನ್ನೇ. ಅಲ್ಲೊಂದೆಡೆ ದಾರಿಯ ಪಕ್ಕದಲ್ಲಿದ್ದ ರಂಜದ ಮರದಿಂದ ಹೂವು ಉದುರಿ ನಿಬಿಡವಾಗಿ ಬಿದ್ದಿದ್ದು ಕಂಡು ಕಂಪು ಗಮ್ಮೆಂದು ಬರುತ್ತಿದ್ದುದನ್ನು ಗಮನಿಸಿದೊಡನೆ ತಿಮ್ಮುವು ಕಾಡುವನು ಅಜ್ಜಮ್ಮ ತಡೆಯರೋ ಹಾರಬೇಡಿ ಗಾಡಿ ನಿಲ್ಲಿಸ್ತಾನೆ ಎಂದು ಕೂಗಿಕೊಳ್ಳುತ್ತಾ ಗಾಡಿ ಹೊಡೆಯುವವನಿಗೆ ಏ ಬಚ್ಚಾ ಗಾಡಿ ನಿಲ್ಲಿಸೋ ಹುಡುಗರು ಇಳಿಬೇಕಂತೆ ಎನ್ನುವಷ್ಟರಲ್ಲಿಯೇ ಗಾಡಿಯ ಹಿಂಭಾಗದಿಂದ ಕೆಳಗೆ ಹಾರಿಯೇ ಬಿಟ್ಟರು.
ಕಾಡು ಹೇಗೋ ತತ್ತರಿಸಿ ನಿಂತನು. ತಿಮ್ಮು ಬಿದ್ದು ಎರಡು ಉರುಳು ಉರುಳಿ ಕೈಕಾಲು ಕೀಸ್ಕೊಂಡು ಸತ್ಯನಾರಾಯಣೋತ್ಸವವಾಗಿ ಹುಟ್ಟುಕೊಂಡಿದ್ದ ಅಡ್ಡಪಂಚಗೂ ತೊಟ್ಟಿದ್ದ ಬನೀನಿನ ತೋಳಿಗೂ ರಕ್ತದ ಕಲೆ ಕಂಪೇರುವಂತೆ ಮಾಡಿಕೊಂಡನು. ಸಾಲದಕ್ಕೆ ತನ್ನನ್ನು ನೂಕಿ ಬೀಳಿಸಿದವನು ಕಾಡಣನೇ ಎಂದು ಕಿರಿಚಿ ಅವನ ಮೈಮೇಲೆ ಬಿದ್ದು ಮುಖಾಮೋರೆಯನ್ನದೆ ಗುದ್ದಿಯೂ ಬಿಟ್ಟನು. ಧರ್ಮು ಬೇಗ ಬೇಗನೆ ಅಷ್ಟರಲ್ಲಿಯೇ ನಿಂತಿದ್ದ ಗಾಡಿಯಿಂದ ಕೆಳಕ್ಕೆ ಹಾರಿ ಅವರಿಬ್ಬರ ನಡುವೆ ನುಗ್ಗಿ ಜಗಳ ಬಿಡಿಸಬೇಕಾಯಿತು. ಇದು ಮಜಾ, ಗಾಡಿಯಿಂದ ಹೇಳುವಾಗ ಮಗ ಕೆಚ್ಚಕತ್ತಿದ್ದು. ನೀವ್ ಆರ್ತಿದ್ರ ಮಂಜು ಗಾಡಿಯಿಂದ? ಈ ಮೊಣಕಾಲು, ಈ ಮೊಣಕಾಲು ಮತ್ತೆ ಮೊಣಕೈ ಇದೆಯಲ್ಲ, ಅದ್ ಯಾವಾಗ್ಲೂ ಕೂಡ ಹುಷಾರಾಗಿದ್ದೇ ಇಲ್ಲ. ಬಿದ್ದು 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 ಆಮೇಲೆ ಇದ್ದಲ್ಲಿ ಒಂದು ಯಾವ್ದು ಅಜ್ಜ ಏನ ಅಜ್ಜ ಅಭ್ಯಂಚದ ಬರ್ತಲ್ಲ ವಿಷಯ ಏನಂತ ಹೇಳಿದ್ರೆ, ಈ ನಾನ ಸೀಗೆಕಾಯಿ ಚಿಕ್ಕವಾಗ ಹಳೆ ಗಾಯಗಳು ಗೊತ್ತಾಗಿ ಇನ್ನೂ ಬೀಳ್ತಾ ಇದ್ದಿತ್ತು. ಆ ತರದ ಅನುಭವಗಳು ಜಾಸ್ತಿ ಆಗಿದ್ದಾವೆ. ಎಲ್ಲೋ ಏಟ್ ಬಂದಿರ್ತಿತ್ತು, ಈ ಮನೇಲಿ ಇರೋರು ಕಾಂಪ್ರಮೈಸ್ ಆಗೋಗ್ತಿದ್ದೆ. ಇಲ್ಲ ಇಲ್ಲ ನಾನು ಹೇಳೋದ್ ಬೇಡ, ನೀನು ಹೇಳೋದ್ ಬೇಡ ಅಂತ. ಆದ್ರೆ ಇವೆಲ್ಲ ಸ್ನಾನ ಮಾಡ್ಬೇಕಾದ್ರೆ ಹಾಕಿ ಅವಾಗೆಲ್ಲ ಸೀಗೆಕಾಯಿ ಮತ್ತೆ ಇದು ಇನ್ನೊಂದ್ ಯಾವ್ದಾದ್ರು ಸೀಗೆ ಪುಡಿ ಮತ್ತೆ ಇನ್ನೊಂದ್ ಪುಡಿ ಬರುತ್ತೆ, ಎರಡೂ ಮಿಕ್ಸ್ ಮಾಡಿ ಹಾಕಿ ಸಿಕ್ತಾ ಇದ್ದಿದ್ದಲ್ಲ, ಆ ಸಿಕ್ಕೋಗ್ ಟಕ್ ಅಂತ ಆಚೆ ಬಂದ್ಬಿಡವ ಅವೆಲ್ಲ. ಓ ಬಡ್ಕಂಡ್ರೆ ಇನ್ನೂ ಬೀಳಬೋ. ಗಾಡಿ ಮುಂಬರೆದು ಕಾಡನ್ನು ದಾಟಿ ಒಂದು ಗದ್ದೆ ಕೂಗಿನ ಹತ್ತಿರಕ್ಕೆ ಬಂದಾಗ ಅಡೆ ಹಳ್ಳವೊಂದು ಅಡ್ಡ ಬಂದಿತ್ತು. ಗಾಡಿ ನಿಲ್ಲಿಸಿ ಎತ್ತುಗಳ ಕೊರಳು ಬಿಚ್ಚಿದ ಮೇಲೆ ಎಲ್ಲರೂ ಇಳಿದ್ರು. ಹೆಂಗಸರು ಮೂವರು ಸೇರಿ ವೀಳ್ಯದೆಲೆಯಲ್ಲಿ ಅಡಕೆಯನ್ನು ಮಡಿಚಿಟ್ಟು ಪದ್ಧತಿಯಂತೆ ಗಂಗೆಗೆ ವೀಳೆಯ ಅರ್ಪಿಸುವ ಶಾಸ್ತ್ರ ಮಾಡಿದರು. ಚೆಲುವೆಯನ್ ಮೇಲೆ ಗಂಗವ್ವ ಒಳ್ಳೇದ್ ಮಾಡವ ಎಂದು ಪ್ರಾರ್ಥಿಸಿ ತೀರ್ಥ ಚಿಮುಕಿಸಿದ್ರು. ಹುಡುಗರು ಹಳ್ಳದ ಬಿಳಿಯ ಕಲ್ಲುಗುಂಡುಗಳನ್ನು ತೆಗೆದೆತ್ತಿ ಕಪ್ಪೆಗಳಿಗೆ ಗುರಿ ಕಟ್ಟಿ ಹೊಡೆಯುವ ಪಂಥದಲ್ಲಿ ತೊಡಗಿದ್ದರು. ಕಲ್ಲು ಬಡತವೆ ಹೆಂಗಾಡ್ತಾವ ನೋಡಿ, ನಾವು ಹಿಂಗೆ ಆಡ್ತಿದ್ದ, ಈಗ ಬೈಬೇಕು ಅನಿಸ್ತದೆ. ಹಳ್ಳವನ್ನು ದಾಟಿ ಗಾಡಿ ಗದ್ದೆ ಕೂಗಿನ ಮೂಲೆಗೆ ಹೋದಾಗ ಹಾದಿಯೇ ಬಳಿಯೇ ಇದ್ದ ಹಳೆ ಪೈಕದವರ ಮನೆಯ ತಡಬೆಗೆ ವಾಲಿಸಿ ನಿಲ್ಲಿಸಿದ್ದ ಬೈಸಿಕಲ್ಲು ಕಣ್ಣಿಗೆ ಬಿತ್ತು. ಅಲ್ಲಿಯೇ ಪಕ್ಕದಲ್ಲಿದ್ದ ಅಗೋಡಿಯಲ್ಲಿ ಆರು ಕಟ್ಟಿ ಉಳುತ್ತಿದ್ದ ಆ ಮನೆಯ ಮುದುಕ ಯಜಮಾನ ಗಾಡಿಯನ್ನು ಗುರುತಿಸಿ ಮೇಣಿಯನ್ನು ಬೇರೆಯವನ ಕೈಗೆ ಕೊಟ್ಟು ಓಡಿ ಬಂದು, ದೇವೇಗೌಡರು ಮುಕುಂದೇಗೌಡರು ಇಲ್ಲಿಯೇ ಶಿಕಾರಿ ಮಾಡಿ ಒಂದು ಹಂದಿ ಹಸಿಗೆ ಮಾಡಿಸಿದ್ದಾರೆ, ಗಾಡಿ ಬರಾಕೆ ಹೇಳಿ ನಿಲ್ಲಿಸು ಅಂತ ಹೇಳಿದ್ರು ನನ್ನ ಹತ್ರ ಎಂದನು. ಆಮೇಲೆ ಇನ್ನೊಂದೇನಂದ್ರೆ ಗಾಡಿ ಯಾವುರುದು ಅಂತ ಗೊತ್ತಾಯ್ತಿತ್ತು ಹಾಗೆಲ್ಲ ಗಾಡಿ ನೋಡಿದ್ರೇನೆ. ಸುಮ್ ದಾರಿಲಿ ಹೋಯ್ತಾ ಇದ್ರೆ ಇದು ಯಾರ ಗಾಡಿ ಅಂತ ಹೇಳ್ತಿದ್ವಿ ನಾವು. ಆಮೇಲೆ ವಿಶೇಷ ಏನ್ ಗೊತ್ತಾ, ಊರಲ್ಲಿರೋ ಎಲ್ರಿಗೂ ಎಲ್ರ ಮನೆ ಪುರಾಣನು ಗೊತ್ತಿರ್ತೈತಿ. ಈಗ ಮನೆಯವ್ರ ಯಾರಾದ್ರು ಹೊರಗಡೆಯವ್ರು ಬಂದು ಅಡ್ರೆಸ್ ಕೇಳಿದ್ರೆ ಕರ್ಕೊಂಡೋಗಿ ತೋರಿಸೋ ರೇಂಜ್ ಅಲ್ಲಿ ಗೊತ್ತಿರ್ತೈತೆ, ಯಾಕಂದ್ರೆ ಯಾರ ಮನೆಗೆ ಬರ್ತಿದ್ದೀರಾ ಏನ್ ಕತೆ ಇಡೀ ಜಾತಕ ತಿಳ್ಕೊಂಡು ಅದು ಅವ್ರ ಮನೆಗೆ ಹೋಗೋದೊಳಗಡೆನೆ ಇದು ಫುಲ್ ಹಬ್ಬಿರ್ತೈತಿ ಎಲ್ಲ ಕಡೆ. ಅಲ್ಲ ಯಾರ ನೆಂಟರು ಯಾರ ಯಾವ ಯಾರು ಹೊಸಬ್ರ ಊರಿಗೆ ಬಂದ್ರೆ ಇವ್ರು ಯಾರ ಮನೆ ನೆಂಟರು ಅಂತಾನು ಗೊತ್ತಿರ್ತಿತ್ತು ಊರವ್ರಿಗೆಲ್ಲ, ಇವ್ರು ಯಾರ ಮನೆಗೆ ಹೋಯ್ತಾವ್ರೆ ಅಂತ. ಇವ್ರು ದೇವ್ರಿಗೆ ಹೋಯ್ತಾವ್ರೆ ಅವನ ಹಂದಿ ಶಿಕಾರಿ ಮಾಡ್ಕೊಂಡು ಹಸಿಗೆ ಮಾಡಿಸಿದ್ದನಂತೆ ಆ ಗಾಡೀಲಿ ಹಾಕ್ ಕಳ್ಸಕ್ಕೆ. ಏನೇ ಹೇಳಮ್ಮ, ಜಾತ್ ಕೆಟ್ಟವ್ರು ನಮ್ಮ ಥರ ಇವರು. ನಾನು ಹೇಳ್ದೆ ದೇವ್ರ ಕೆಲ್ಸಕ್ಕೆ ಹೋಗುವಾಗ ಕೋವಿ ಯಾಕರ ತಕೊಂಡು ಹೋಗ್ತೀರಿ ಅಂತ. ನನ್ನ ಮಾತು ಎಲ್ಲಿ ಕೇಳ್ತಾರೆ, ಇಬ್ರು ಒಂದೇ ಬೈಸಿಕಲ್ ಮೇಲೆ ಹತ್ಕೊಂಡು ಕೋವಿನೂ ಹಿಡ್ಕೊಂಡು ನಾವು ಮುಂದೆ ಹೋಗ್ತಾ ಇರ್ತೀವಿ, ನೀವು ನಿಧಾನವಾಗಿ ಗಾಡೀಲಿ ಬನ್ನಿ ಅಂತ ಹೊರಟ್ರು. ಈಗ ನೋಡಿದ್ಯಾ, ಹಂದಿ ಹೊಡ್ಕೊಂಡು ಹಸಿಗೆ ಮಾಡಿಸ್ತಾ ಕೂತಾರೆ. ದೊಡ್ಡಮ್ಮ ಹೆಗ್ಗಡತಿಯವರು ತಮ್ಮ ಅಸಮಾಧಾನವನ್ನು ಗೊಣಗುತ್ತಾ, ಏ ಬಚ್ಚ ಎತ್ತಿನ ಕೊರಳು ಬಿಚ್ಚಿ ಹೋಗಿ ಕೇಳ್ಕೊಂಡ್ ಬಾರೋ, ನಾವು ಮುಂದೆ ಹೋಗೋದೇನು ಅಂತ. ದೊಡ್ಡಮ್ಮ ಕೇಳ್ತಾ ಇದ್ದಾರೆ ಏನು ಎಂದು ಗಾಡಿ ಹೊಡೆಯುತ್ತಿದ್ದವನಿಗೆ ಬೆಸಸಿದರು. ಅವನು ಅವ್ರು ಹೇಳಿದಂತೆ ಮಾಡಿ ಹಂದಿ ಹಸಿಗೆ ಆಗುತ್ತಿದ್ದ ಜಾಗಕ್ಕೆ ಹಳೆ ಪೈಕದವರೊಡನೆ ಹೊರಡಲು ಮೂವರು ಹುಡುಗರು ಕುತೂಹಲದಿಂದ ತಕಪಕ್ಕನೆ ಕುದಿಯುತ್ತಾ ಅವರನ್ನು ಹಿಂಬಾಲಿಸಿದರು. ಅವ್ವ ಅಜ್ಜಮ್ಮ ಕೂಗಿ ಕರೆಯುತ್ತಿದ್ದುದನ್ನು ಒಂದಿನಿತೂ ಲೆಕ್ಕಿಸದೆ ಗಂಡು ಮಕ್ಕಳು ಹಣೆ ಬರನೇ ಹಿಂಗೆ ಎಂದರು ದೊಡ್ಡಮ್ಮ ಹೆಗ್ಗಡತಿಯವರು. ದೇವಮ್ಮ ತನ್ನ ಅಕ್ಕನ ತೊಡೆಯ ಮೇಲಿದ್ದ ತನ್ನ ಕಂದನನ್ನು ಅವನ ಅಜ್ಜಮ್ಮನ ಟೀಕೆಯಿಂದ ಹೊರತುಪಡಿಸುವಂತೆ ತನ್ನ ಮಾತೃತ್ವದ ದೃಷ್ಟಿ ರಕ್ಷೆ ನೀಡಿದಳು. ಮುಗುಳು ನಗೆಗೂಡಿ ನೋಡಿ, ಮಲೆನಾಡಿನಲ್ಲೇ ಹುಡುಗರಿಗೆಲ್ಲ ಬೇಟೆ ಅಂದ್ರೆ ಪ್ರಾಣ. ದೊಡ್ಡವರು ನಾಯಿ ಕರ್ಕೊಂಡು ಕಾಡು ಹತ್ತುವುದನ್ನು ಅವರು ಎಂತಹ ಕರುಬಿನಿಂದ ನೋಡುತ್ತಾ ಇರ್ತಾರೆ, ನಾವು ನಾಯಿಗಳಾಗಿದ್ದಿದ್ರೆ ಎಂದುಕೊಳ್ಳುವುದು ಉಂಟು. ಯಾವಾಗ್ಲಾದ್ರೂ ಒಮ್ಮೆ ಬೇಟೆ ನುಗ್ಗುವ ಕಾಡು ಅಂತಹ ಅಪಾಯಕರವಾದ ದುರ್ಗಮ ಪ್ರದೇಶವಲ್ಲದಿದ್ದಾಗ ಹುಡುಗರನ್ನೂ ಕರೆದುಕೊಂಡು ಹೋಗುವುದುಂಟು. ಅಂತಹ ಕೃಪೆಗೆ ಪಾತ್ರರಾದಾಗ ಆ ಹುಡುಗರ ಆನಂದ ಹೇಳತೀರದು. ಬೇಟೆಯಲ್ಲಿ ಅವರ ಆಸಕ್ತಿ ಎಷ್ಟು ಎಂದ್ರೆ, ಬೇಟೆಯಾದ ಪ್ರಾಣಿಯನ್ನು ಹಸಿಗೆ ಮಾಡುವ ಮುನ್ನ ತೋರಿಸಿದರೂ ಸಾಕು ಧನ್ಯರಾದವು ಅಂತ ಭಾವಿಸ್ತಾರೆ. ಎಷ್ಟೋ ಸಾರಿ ಮಧ್ಯರಾತ್ರಿ ಆಗಿದ್ದು ಅವರು ಗಾಢ ನಿದ್ರೆಯಲ್ಲಿದ್ರು, ತಿಂಗಳ ಬೆಳಕಿನ ಬೇಟೆಯಲ್ಲಿ ಹೊಡೆದು ಮನೆಗೆ ತಂದ ಕಾಡಹಂದಿಯನ್ನ
ಅವರನ್ನ ಎಬ್ಬಿಸಿ ತೋರಿಸ್ತಿದ್ರೆ ಮರುದಿನವೆಲ್ಲ ಅವರು ಆ ನಿರಾಶೆಯನ್ನು ಅನುಭವಿಸಿ ಸಂಕಟ ಪಡ್ತಾರೆ. ಬೇಟೆ ಅಂದ್ರೆ ಅಂತ ಹುಚ್ಚು. ಸಮೀಪಿಸುತ್ತಿದ್ದ ಹಾಗೆ ಹಸಿಗೆಯಾಗುತ್ತಿದ್ದ ಕಾಡಹಂದಿಯ ಜುವಿ ಸುಟ್ಟು ವಾಸನೆ ಕಿವಿಯಲ್ಲಿ ತೇಲಿ ಬಂತು, ಗಾಳಿಯಲ್ಲಿ ಕಿತೇವಿ ಬಂತು. ಮೂಗಾಳಿ ಸಿಕ್ಕ ನಾಯಿಗಳಂತೆ ಮೂರು ಹುಡುಗರು ಆ ಸ್ಥಳಕ್ಕೆ ಒಬ್ಬರ ಮೇಲೆ ಒಬ್ರು ನುಗ್ಗಿ ಓಡಿದರು. ನಾಲ್ಕಾರು ಜನರು ಒಂದು ದೊಡ್ಡ ಒಂಟಿಗ ಹೋರಿ ಕಾಡು ಹಂದಿಯನ್ನು ದೊಡ್ಡ ಮರಗಳನ್ನಡಕಿ ಹೊತ್ತಿಸಿದ್ದ ಬೆಂಕಿಯಲ್ಲಿ ಸುಡುತ್ತಿದ್ರು. ಅದರ ಎರಡೆರಡು ಕಾಲುಗಳನ್ನು ಹೆಬ್ಬಳ್ಳಿಯಿಂದ ಬಿಗಿದು ಕಟ್ಟಿ ನಡುವೆ ಬಿದಿರುಗಳು ತೋರಿಸಿ ಅದನ್ನು ಎತ್ತಿ ಎತ್ತಿ ಮಗ್ಗಲಿಂದ ಮಗ್ಗಲಿಗೆ ಬೆಂಕಿಯ ಮೇಲೆ ಕಾಯಿಸಿ ತಿರುಗಿಸ್ತಿದ್ರು. ಇನ್ನಿಬ್ರು ಆಚೆಗೊಬ್ಬ ಆಚೆಗೊಬ್ಬ ಕೀಸಿ ಹರಿತ ಮಾಡಿದ ಅಡಕೆಯ ದಬ್ಬೆಗಳಿಂದ ಹಂದಿಯ ಚರ್ಮವನ್ನು ಹತ್ತರಿ ಹಿಡಿದಂತೆ ಹೆಸರುತ್ತಿದ್ರು. ಅದರ ಅಂಗಾಂಗಗಳೆಲ್ಲ ಮರ್ಮಾಂಗಗಳೂ ಸೇರಿ ಸುಮ್ಮನೆ ನಿಗುರಿದ್ದು ಹುಡುಗರ ಕುಚೋದ್ಯ ಟೀಕೆಗಳಿಗೆ ಪಕ್ಕಾಗಿ. ಮೂವರು ಹುಡುಗರು ಆ ದೃಶ್ಯವನ್ನು ಆಸೆಯಿಂದ ಹೆಮ್ಮೆಯಿಂದ ಪ್ರಶಂಸೆಯಿಂದ ಅವಲೋಕಿಸುತ್ತಾ ನಿಂತರು, ಕೂತರು, ಎದ್ರು, ಓಡಾಡಿದ್ರು, ಸುತ್ತಲೂ ಸುತ್ತಿ ಸುತ್ತಿ ಮತ್ತೆ ಮತ್ತೆ ವೀಕ್ಷಿಸಿದರು. ಅವರಿಗೆ ಆ ಹಂದಿ ಒಂದು ಪ್ರತೀಕವಾಗಿತ್ತು ಸಹ್ಯಾದ್ರಿಯ ವಿಸ್ತೃತ ಅರಣ್ಯಗಳಿಗೆ, ಅಲ್ಲಿನ ದುರ್ಗಮ ಕಾನನಾಂತರಕ್ಕೆ, ಅದರ ನಿಬಿಡ ಹಳುವಿಗೆ, ಅದರ ಘೋರ ಭಯಂಕರತೆಗೆ, ಅದರ ಬೇಟೆಯ ಸಾಹಸಕ್ಕೆ. ಹಸಿಗೆಯಾಗುತ್ತಿದ್ದ ಆ ಮಹಾಕಾಯದ ಜಂತುವಿನ ಪ್ರತಿಮಾ ಗವಾಕ್ಷದ ಮುಖಾಂತರ ಅವರ ಚೇತನಗಳಿಗೆ ಅದರ ಹಿಂದಿರುವ ವಿಸ್ಮಯ ಲೋಕಕ್ಕೆ ಪ್ರವೇಶ ಒದಗಿದಂತಾಗಿತ್ತು. ಅಲ್ಲಿ ನೋಡೋ ಅದ್ರ ಕೋರೆ ಅದೆಲ್ಲಾದ್ರೂ ತಿವಿದ್ರೆ ಹೊಟ್ಟೆ ಪಚ್ಚಿ ಎಲ್ಲ ಹೊರಗೆ ಬರ್ತದೆ ಅಲ್ಲೇನಾ. ನಮ್ಮನೇಲಿ ಅವತ್ತಿನ ಬೇಟೆಗೆ ಹೋಗಿದ್ದಾಗ ನಮ್ದೊಂದು ಹೊಸ ಚೀಣಿ ನಾಯ್ಕಣ ಕಮೀನು ಚಿಕ್ಕಯ್ಯ ತೀರ್ಥಳ್ಳಿಗಾಗೋಗ್ ತಂದಿದ್ರಲ್ಲ, ಏನ್ ಚೆನ್ನಾಗಿ ಶಿಕಾರಿ ಮಾಡ್ತಿತ್ತು ಅಂತೀಯ, ಅದನ್ನು ಸಿಗಿದು ಹಾಕಿತ್ಕೊಣೋ ಈ ಒಂಟಿಗೆ ನಂದಿ ತಿಮ್ಮು ಅದರ ಕತೆ ಹೇಳಿದನು. ಇಂಥ ಅಂದಿ ಅಂತ ಹೆಬ್ಬುಲಿನ ಸೀಳಾಗ್ತದೆ ಕಣೋ ಆಗೊಂಬೆ ಕಡೆ ಎಂದು ಕಾಡು ತನಗೆ ಕೇಳಿದ್ದ ಸಂಗತಿಯನ್ನು ಹೇಳಿದನು. ಅಷ್ಟರಲ್ಲಿ, ಏ ಕಾಡು, ನೀವೆಲ್ಲ ಹೋಗ್ರೋ ಗಾಡಿಗೆ, ಗಾಡಿ ಹೊರಡ್ತದೆ, ನಾವು ಆಮೇಲೆ ಬರ್ತೀವಿ ಎಂದು ದೇವಯ್ಯನ ಆಜ್ಞಾಪನೆ ಕೇಳಿ ಮೂವರು ಹುಡುಗರು ಮನಸ್ಸಿಲ್ಲದ ಮನಸ್ಸಿನಿಂದ ಹಸಿಗೆಯಾಗುತ್ತಿದ್ದ ಹಂದಿಯ ಕಡೆ ತಿರುಗಿ ತಿರುಗಿ ನೋಡುತ್ತಾ ಹಿಂದಿರುಗಿದ್ರು. ಓಕೆ, ಮುಗಿಸೋಣ, ಮತ್ತೆ ರಾತ್ರಿ ಬೇಕಾದ್ರೆ ಇನ್ನೊಂದರ ಓದಿದರೆ ಆಯ್ತು, ಇನ್ನೊಂದು ರೂಮಲ್ಲಿ. ಥ್ಯಾಂಕ್ ಯು ಎಲ್ಲರಿಗೂ, ಕೇಳಿದವರಿಗೆ, ಬಂದವರಿಗೆ, ಮಲೆನಾಡಿನಲ್ಲಿ ನಮ್ಮ ಜೊತೆ ಸುತ್ತಾಡಿದವರಿಗೆ. ಮಲೆಗಳಲ್ಲಿ ಮದುಮಗಳು ಓದು ಮತ್ತು ಚರ್ಚೆಯನ್ನು ಕೇಳುತ್ತಿರುವ ನೀವು ದಯವಿಟ್ಟು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋವನ್ನು ಲೈಕ್ ಮಾಡಿ.